नमस्कार वीक्षकरे होंबेळुकु कार्यक्रम के तम्मेल्लरिगू स्वागत इवत्तिना नम्म कार्यक्रम नम्म अतिथियागि श्रीमती विद्या सरस्वती नम्मोंदिगिद्दारे कार्यक्रम के स्वागतिसोण नमस्ते मैडम कार्यक्रम के स्वागत श्रीमती विद्या सरस्वती उडुपि तुळुकूटद एक्स वैस प्रेसिडेंट अल्लदे एरडेरडु अवार्ड गेद्दिद्दारे ಹಾಗಾದ್ರೆ ಅವರು ಪಡೆದುಕೊಂಡಂತ ಅವಾರ್ಡ್ ಏನು ಮತ್ತೆ ಅವರು ಅದಕ್ಕೆ ಪಟ್ಟಂತ ಶ್ರಮ ಏನು ಇದೆಲ್ಲವನ್ನ ಅವರಿಂದನೇ ತಿಳ್ಕೊಳ್ಳೋಣ ಇವತ್ತು ವಿದ್ಯಾ ಸರಸ್ವತಿ ಅವರೇ ಟ್ರೆಡಿಷನಲ್ ವಿನ್ನರ್ ಆಫ್ ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್ 2020 ಹಾಗೂ ಎವರ್ ಗ್ರೀನ್ ಇಂಡಿಯಾ ಆಫ್ ವರ್ಚುವಲ್ ಕ್ವೀನ್ ಆಫ್ ಮಿಸಸ್ ಇಂಡಿಯಾ ಕರ್ನಾಟಕ 2020 ಈ ಎರಡು ಅವಾರ್ಡ್ ಗಳನ್ನು ನೀವು ಗೆದ್ದಿದ್ದೀರಾ ಸೋ ಇದರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ अवार्ड नान गेद्दिदेने अंत हेळोदक्किंत नानु सेलेब्रेट माड्लिक्के अंत होगिद्दु ननगे इदु आपर्चुनिटी अंद्रे नानु हुडुकोंडु होगिद्दल्ल इदु नानु हौस् वैफ नम्मल्लि मॉडलिंग अदु इदु अंतेल्ल कळिसोदिल्ल आर्थोडॉक्स फ्यामिली नम्मदु ननगे ओंदु मलबारल्लि नावु ओंदु रैंप वाकिगे होगिद्वि नावु अल्लि वर्षक्कोम्मे एनु माड्तारे बेरे बेरे देशदिंद ऊरिंदेल्ल ಏನು ಆರ್ನಮೆಂಟ್ಸ್ ಎಲ್ಲ ತರ್ತಾರೆ ಸೋ ಆಗ ನಮಗೆ ಕರೀತಾರೆ ಅವರು ಆರ್ಟಿಸ್ಟ್ರಿ ಜ್ಯುವೆಲರಿ ಅಂತ ಒಂದು ಮಾಡ್ತಾರೆ ಒಂದು 10 ಡೇಸ್ ಆಗ ನಮ್ಮ ತುಳುಕುಟದವರಿಗೆ ಗೊತ್ತಿರೋರಿಗೆಲ್ಲ ಕರೀತಾರೆ ನಾವು ನಮ್ಮ ಅಪಾರ್ಟ್ಮೆಂಟ್ ಇಂದ ಒಂದು ಬ್ಯಾಚ್ ಹೋಗಿದ್ವಿ ರ್ಯಾಂಪ್ ವಾಕ್ ಮಾಡ್ತಿದ್ರು ಆಕ್ಚುಲಿ ರ್ಯಾಂಪ್ ವಾಕ್ ಮಾಡುವಾಗ ನಾನು ಲಾಸ್ಟ್ ಅಲ್ಲಿ ನಿಂತ್ಕೊಂಡಿದ್ದೆ ನನಗೆ ಅದು ಸ್ಟೆಪ್ಸ್ ಕ್ಯಾಟ್ ವಾಕ್ ಎಲ್ಲ ಬರೋದಿಲ್ಲ ಅಂತ ಬಟ್ ನಾವು ಮಾಡಿದ್ವಿ ಖುಷಿಯಿಂದ ಆಗ ನನಗೆ ಅಲ್ಲೊಬ್ರು ಬಂದವರು ರಜನಿ ಮೇಡಂ ಅಂತ ನನಗೆ ಐಡೆಂಟಿಫೈ ಮಾಡಿ ಮತ್ತೆ ನನಗೆ ಕಾಲ್ ಮಾಡಿದ್ರು ನೀವು ಮಿಸಸ್ ಇಂಡಿಯಾ ಕರ್ನಾಟಕ ಪೇಜೆಂಟ್ ಗೆ ಬನ್ನಿ ನೀವು ತುಂಬಾ ಆಕ್ಟಿವ್ ಇದ್ದೀರಾ ಕಾನ್ಫಿಡೆಂಟ್ ಆಗಿದ್ದೀರಾ ನನಗೆ ತುಂಬಾ ಫಸ್ಟ್ ನಗಾಡ್ಲಿಕ್ಕೆ ಬಂತೆ ಯಾಕೆಂದ್ರೆ ನನ್ನ ದೃಷ್ಟಿಲಿ ಮಾಡೆಲ್ ಅಂದ್ರೆ ನಾವು ಸಪುರ ಇರಬೇಕು ಅದರಲ್ಲಿ ಏನೋ ಟ್ಯಾಲೆಂಟ್ ಇರಬೇಕು ಹಲ್ಲು ಹೀಗೆ ಇರಬೇಕು ಕಣ್ಣು ಹೀಗೆ ಇರಬೇಕು ಆ ಒಂದು ಮೆಂಟಾಲಿಟಿ ಮತ್ತೆ ಅವರು ಹೇಳಿದ್ರು ಇದರಲ್ಲಿಲ್ಲ ಮದುವೆ ಆದವರಿಗೆ ಇದರಲ್ಲಿ ಏನು ಕಾನ್ಫಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ನಮ್ಮನ್ನ ನಾವು ಹೇಗೆ ಪ್ರಾಜೆಕ್ಟ್ ಮಾಡ್ತೇವೆ ಮತ್ತೆ ನೀವು ತುಂಬಾ ಖುಷಿ ಖುಷಿಯಾಗಿರ್ತೀರಾ ಇದು ಹೇಗೆ ಸಾಧ್ಯ ಇದಕ್ಕೆಲ್ಲ ಮಾರ್ಕ್ಸ್ ಕೊಡ್ತಾರೆ ಹೊರತು ಫಿಸಿಕಲಿ ನಿಮ್ಮ ಮೇಂಟೆನೆನ್ಸ್ ಗೆ ಕೊಡೋದಿಲ್ಲ ಇದು ಬೇರೆ ಟೈಪ್ ಪೇಜೆಂಟ್ ಅಂತ ಆದ್ರೂ ನನಗೆ ಅದು ಹೋಗಲಿಕ್ಕೆ ಧೈರ್ಯ ಇರಲಿಲ್ಲ ನಗಾಡ್ಲಿಕ್ಕೆ ಬರ್ತಿತ್ತು ಬಟ್ ನನ್ನ ಮಗ ನನಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಕಾರ್ತಿಕ್ ಅವನು ಹೇಳಿದ ಅಮ್ಮ ನೀ ಹೋಗಿ ಬನ್ನಿ ಅಮ್ಮ ಇಷ್ಟು ನನ್ನ ಫಸ್ಟ್ ಆಫ್ ಆಲ್ ನಾನು ನನ್ನ ಮನಸಲ್ಲಿ ಗಿಲ್ಟ್ ಫೀಲಿಂಗ್ ಇಲ್ಲ ನನ್ನ ಬಗ್ಗೆ ಅಂದ್ರೆ ಏನು ಹೇಳ್ತಾರೆ ಕಿನ್ನತೆ ಅನ್ನೋದಿಲ್ಲ ಅಯ್ಯೋ ನಾನು ಚಂದ ಇಲ್ಲ ನಾನು ಹಾಗಿಲ್ಲ ಬಟ್ ನಾನು ಯಾವಾಗಲೂ ಸೆಲೆಬ್ರೇಟ್ ಎವ್ರಿ ಡೇ ನಾನು ಸೆಲೆಬ್ರೇಟ್ ಮಾಡ್ತೀನಿ ನಾನು ಮಿರರ್ ನೋಡೋದಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಪ್ರತಿಯೊಂದು ಕೆಲಸ ಮಾಡುವಾಗ ಅದನ್ನು ನಾನು ಎಂಜಾಯ್ ಮಾಡ್ತೇನೆ ನಾನು ಎನರ್ಜೆಟಿಕ್ ಆಗಿರ್ತೇನೆ ಅಂದ್ರೆ ನಾನು ಎನ್ಸಿಸಿಲಿದ್ದೆ ನಮಗೆ ಅದು ಹೇಳ್ಕೊಟ್ಟಿದ್ದಾರೆ ಬೇಗ ಹೇಳಬೇಕು ಹಾಗೆ ಎಲ್ಲ ಅಂತೇಳಿ ಸಿಸ್ಟಮ್ ಹೇಳ್ಕೊಟ್ಟಿದ್ದಾರೆ ನಾನು ಮಿಲಿಟರಿ ಸೆಲೆಕ್ಟ್ ಆಗಿದ್ದೆ ಆಗ ನನಗೆ ಒಬ್ಬಳೇ ಮಗಳು ಅಂತ ನನ್ನ ಮನೆಯಲ್ಲಿ ಕಳಿಸ್ಲಿಲ್ಲ ಸೋ ಅದನ್ನ ಬೇಸರ ಮಾಡ್ಕೊಳ್ಳದಲೇ ನನ್ನ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡೆ ನಾನು ಸೊ ಎವ್ರಿ ಡೇ ನಾನು 4 o'clock ಗೆ ಹೇಳ್ತೇನೆ ಬೆಳಿಗ್ಗೆ ವಿತಿನ್ 8 o'clock ಎಲ್ಲ ಕೆಲಸ ಮಾಡಿ ರೆಡಿ ಆಗೋದು ನನ್ನ ಮಗನ ಕಾಲೇಜಿಗೆ ಬಿಡ್ಲಿಕ್ಕೆ ಶಾಲೆಗೆ ಬಿಡ್ಲಿಕ್ಕೆ ಏನೂ ಇಲ್ಲದಿದ್ರೆ ಸುಮ್ಮನೆ ಬಸ್ ಸ್ಟಾಪಿಗೆ ಬಿಡ್ಲಿಕ್ಕಾದ್ರೂ ರೆಡಿಯಾಗಿ ಹೋಗ್ತಿದ್ದೆ ಬಿಕಾಸ್ ನಾನು ನನ್ನ ಮನಸ್ಸಲ್ಲಿ ನಾನು ಸೆಲೆಬ್ರಿಟಿ ನನ್ನ ಲೈಫನ್ನು ನನಗೆ ಏನಿದೆ ಅದನ್ನು ನಾನು ಎಂಜಾಯ್ ಮಾಡ್ತೇನೆ ಆ ಮೆಂಟಾಲಿಟಿಲಿ ಇರೋದ್ರಿಂದ ನನ್ನ ಮಗ ಹೇಳಿದ ನನಗೆ ಅಮ್ಮ ನೀವು ಟ್ರೈ ಮಾಡಿ ಅಮ್ಮ ನಮಗೋಸ್ಕರ ಇಷ್ಟು ವರ್ಷ ನೀವು ನನ್ನ ಹಿಂದೆ ಬಂದಿದ್ದೀರಾ ಇದೊಂದು ಆಪರ್ಚುನಿಟಿ ನೀವು ಹೋಗಿ ನೀವು ಅವರೆಲ್ಲ ಅಷ್ಟು ಹೇಳುವಾಗ ಹೇಗೆ ಇರ್ಬೋದು ನೀವು ಸೆಲೆಕ್ಟ್ ಆಗಲಿ ಬಿಡಲಿ ನೀವು ಹೋಗಿ ಅಂತ ಮತ್ತೆ ನಾವು ಮ್ಯಾಂಗ್ಳೂರಲ್ಲಿ ಪೇಜೆಂಟ್ ಯಾರು ನಡೆಸ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಅವರಿಗೆ ಒಮ್ಮೆ ನಾನು ಹೇಳಿದೆ ನನ್ನದೊಂದು ಫೋಟೋ ಕಳಿಸ್ತೇನೆ ಅಟ್ ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಂಗೆ ಅರ್ಹತೆ ಉಂಟಾ ಮಸಿ ಮೇಡಂ ಅಂತ ನಂಗೆ ಉಂಟಾ ಅಂತ ನೀವು ಹೇಳಿ ಆದರೆ ನಾನು ಬರ್ತೇನೆ ಅಂತ ಅವ್ರು ಮತ್ತೆ ಫೋಟೋ ನೋಡಿದ ನಂತರ ಅವ್ರು ಹೇಳಿದರು ಇಲ್ಲ ನೀವೆಂತ ಇದಕ್ಕಿಂತ ಹೇಗೇಗಿರೋರು ಬರ್ತಾರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಕಾಣ್ತೀರಾ ನೀವು ನೀವು ಬನ್ನಿ ಹಾಗೆ ಅಂತ ಅವ್ರು ತುಂಬ ಸಪೋರ್ಟ್ ಮಾಡಿದರು ನಂಗೆ ಹೆದರಿಕೆ ಆದಾಗಲೆಲ್ಲ ಅವರಿಗೆ ಕಾಲ್ ಮಾಡ್ತಿದ್ದೆ ನಾನು ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಕ್ರಿಶ್ಚಿಯನ್ ಕಲ್ಚರ್ ಇಷ್ಟಪಡ್ತೇನೆ ಯಾಕೆಂದ್ರೆ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಜಾತಿ ಅಥವಾ ಧರ್ಮ ಅನ್ನೋದಕ್ಕಿಂತ ನಮ್ಮ ಮನುಷ್ಯ ಧರ್ಮ ಅನ್ನೋದು ಮುಖ್ಯ ಮನುಷ್ಯ ಧರ್ಮದಲ್ಲಿ ಏನಾಗ್ತದೆ ನಾವು ಬ್ರಾಹ್ಮಿನ್ಸ್ ನಮ್ದ್ರಲ್ಲಿ ತುಂಬಾ ಆರ್ಥೋಡಾಕ್ಸ್ ನಾವೇನು ಸೆಲೆಬ್ರೇಟ್ ಮಾಡೋದಿಲ್ಲ ಯಾವುದೋ ಒಂದು ಸ್ಕ್ವೇರ್ ಅಲ್ಲಿ ನಾವು ಇರಬೇಕಾಗುತ್ತೆ ಆ ಸ್ಕ್ವೇರ್ ಅಲ್ಲಿ ಅದರಲ್ಲೇ ಎಲ್ಲದಕ್ಕೂ ಕಂಡೀಷನ್ಸ್ ಬಟ್ ನನಗೆ ನನ್ನ ಅಮ್ಮ ಫ್ರೀಯಾಗಿ ಬೆಳೆಸಿದ್ದಾರೆ ನನಗೆ ಅವರು ತುಂಬಾ ಕಾನ್ಫಿಡೆನ್ಷಿಯಲ್ ಲೇಡಿ ಅವರು ಮತ್ತೆ ನನ್ನ ಹಸ್ಬೆಂಡ್ ಕೂಡ ನಮಗೆ ಬಿಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ತುಂಬಾ ಅಲ್ಲ ಅಂದ್ರೆ ನಾನು ಅದು ಅರಿತು
ನಡ್ಕೊಳ್ಬೇಕಿತ್ತು ಆ ಸ್ಕ್ವೇರ್ ಅಲ್ಲ ಇರ್ತಾ ಇದ್ದೆ ಬಟ್ ಈ ಮಾಡೆಲಿಂಗ್ ಕ್ಷೇತ್ರ ಅನ್ನೋದು ನನ್ನ ಕನಸಿನಲ್ಲೂ ಕೂಡ ಇರಲಿಲ್ಲ ಸಪೋರ್ಟ್ ಮಾಡಿದ್ರು ಆಯ್ತು ನನ್ನ ಗಂಡ ನಗಾಡಿದ್ರು ನಿನಗೆ ಅಂತ ಹುಚ್ಚು ಮಾರೈತಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ನನ್ನ ಮಗ ಫೋರ್ಸ್ ಮಾಡಿ ನನಗೆ ಅಲ್ಲಿಗೆ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಡುವಾಗಲೂ 10 ಸರಿ ಯೋಚನೆ ಮಾಡಿದೆ ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಜಸಿಂತ ಅಂತ ಫ್ರೆಂಡ್ ಇದ್ದಾರೆ ಅವರತ್ರ ಶೇರ್ ಮಾಡ್ಕೊಂಡೆ ಅವರು ಹೇಳಿದ್ರು ಎಷ್ಟು ಜನಕ್ಕೆ ಹೋಗ್ಲಿಕ್ಕೆ ಇಷ್ಟ ಇರ್ತದೆ ಟ್ಯಾಲೆಂಟ್ ಇರ್ತದೆ ಬ್ಯೂಟಿ ಇರ್ತಾರೆ ಅವರಿಗೆ ಅವಕಾಶ ಇರೋದಿಲ್ಲ ಈ ತರ ಯಾರು ಹುಡುಕೊಂಡು ಬರೋದಿಲ್ಲ ಮತ್ತೆ ಇದು ಬೇರೆ ತರ ನಿಮಗೆ ಪೇಜೆಂಟ್ ಮಾಡೆಲಿಂಗ್ ಅಂತ ಹೇಳಿದ್ರೆ ಒಂದು ಈಗ ಅಷ್ಟು ಹೆಸರಿಲ್ಲ ಮಾಡೆಲಿಂಗ್ ಅಂತ ಹೇಳಿದ್ರೆ ನಾವು ಮದುವೆ ಆದ ನಂತರ ಇಷ್ಟು ವರ್ಷದಲ್ಲಿ ನಮ್ಮ ಒಂದು ಬ್ಯಾಕ್ ಸಪೋರ್ಟ್ ಅಥವಾ ಒಂದು ಹೆಸರಿಗೆ ನಮ್ಮದೇ ಆದ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡಿರ್ತೇವೆ ಅದು ಒಂದು ಸಣ್ಣ ವಿಚಾರದಲ್ಲಿ ಹೋಗಬಾರದು ಅನ್ನೋದು ನನ್ನದೊಂದು ತುಂಬಾ ಪ್ರಯತ್ನ ಇದರಲ್ಲಿ ಇದೆ ನಾನು ಆಗ ಅವರು ಹೇಳಿದ್ರು ಇಲ್ಲ ಇದು ಬೇರೆ ಟೈಪ್ ನೀ ಹೋಗಿ ಇದು ಆಗಿಲ್ಲ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಬಟ್ ಅಲ್ಲಿ ಏನು ಮಾಡ್ತಾರೆ ನಮಗೆ ಎರಡು ಒಂದು ದಿವಸ ಟ್ರೈನ್ ಮಾಡ್ತಾರೆ ರ್ಯಾಂಪ್ ವಾಕ್ ಮಾಡೋದು ಹೇಗೆ ಆಕ್ಚುಲಿ ಹೌಸ್ ವೈಫ್ಸ್ ಅಲ್ಲೆಲ್ಲ ಬಂದಿರೋದು ಮತ್ತೆ ಬ್ಯೂಟಿಷಿಯನ್ಸ್ ತುಂಬಾ ಬಂದಿದ್ರು ಕ್ರಿಶ್ಚಿಯನ್ ಆಕ್ಚುಲಿ ಅವರು ಯಾವಾಗಲೂ ಚಂದ ಮಾಡಿ ಡ್ರೆಸ್ಸಿಂಗ್ ಅಲ್ಲೇ ಇರ್ತಾರೆ ಅವರಿಗೆ ಗೊತ್ತಿರುತ್ತದಲ್ಲ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಸೆಲೆಬ್ರೇಟಿಂಗ್ ಇದೆ ಅವರದ್ದು ಅಭ್ಯಾಸ ಆಗಿರ್ತದೆ ಒಮ್ಮೆ ಅವರನ್ನೆಲ್ಲ ನೋಡಿದಾಗ ನನಗೆ ಒಂದು ಸ್ವಲ್ಪ ವಾಪಸ್ ಮನೆಗೆ ಹೋಗುವ ಅಂತ ಕಾಣ್ತು ಆದ್ರೂ ಬಂದಿದ್ದೀನಲ್ಲ ನನಗೇನು ವಿನ್ ಆಗಬೇಕಂತಿಲ್ಲ ಪಾರ್ಟಿಸಿಪೇಟ್ ಮಾಡುವ ಏನ ಕರೀತಾರೆ ನನ್ನ ಹತ್ರ ಏನೋ ಉಂಟಂತ ಕರಿ ಅವರು ನನ್ನ ಹತ್ರ ಏನೋ ಉಂಟಂದಾಗ ಏನಾದರೂ ಇರಬೇಕಲ್ಲ ಅಂತ ನಾನು ಪಾರ್ಟಿಸಿಪೇಟ್ ಮಾಡಿದೆ ನನಗೆ ನನ್ನ ಮಗ ಮತ್ತೆ ನನ್ನ ಜಸಿಂತ ಅಂತ ನನ್ನ ಫ್ರೆಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿ ಅವರು ಸಹ ನನ್ನೊಟ್ಟಿಗೆ ನಿಂತು ಧೈರ್ಯ ಕೊಟ್ಟು ಮತ್ತೆ ನೋಡಿದ್ರೆ ಚಂದವೇ ಆಯ್ತು ಅದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಎಂತ ಆಗ್ತದೋ ಹೇಗಾಗ್ತದೋ ಏನಾದ್ರೂ ಆಗ್ಲಿ ಒಂದು ನುಗ್ಗು ಹೇಳಿ ನನಗೆ ಹೆಸಿಟೇಷನ್ ಇಲ್ಲ ಬಟ್ ಆ ರ್ಯಾಂಪ್ ಅಕ್ಕೂ ಇಷ್ಟು ಹೈ ಹೀಲ್ಡ್ ಪಾಯಿಂಟೆಡ್ ಚಪ್ಪಲ್ ಎಲ್ಲ ಹಾಕಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಓಡಿ ಓಡಿ ಮನೇಲಿ ಕೆಲಸ ಮಾಡಿ ಮನೆ ನೋಡ್ಕೊಂಡು ಅಷ್ಟೇ ಗೊತ್ತುಂಟು ಇಷ್ಟು ನಾಜೂಕಿನದು ನನ್ಗೆ ಗೊತ್ತಿಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ನಾನು ಮಿಲಿಟ್ರಿಗ್ ಸೆಲೆಕ್ಟ್ ಆಗಿದ್ದೆ ಬಟ್ ಇಷ್ಟು ನಾಜೂಕು ಡಾನ್ಸ್ ಅದೆಲ್ಲ ನನಗೆ ಗೊತ್ತಿಲ್ಲ ಆ ಒಂದು ಆ ತಳುಕು ಬೆಳಕು ದೇಹವನ್ನ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ ಮತ್ತೆ ಈ ಏಜ್ ಅಲ್ಲಿ ಅಂತ ನೆಸೆಸಿಟಿನೂ ಇರ್ಲಿಲ್ಲ ನಮ್ಗೆ ಆಲ್ಮೋಸ್ಟ್ ನಾವು ಮನೆಗೆ ಫಿಕ್ಸ್ ಆಗಿದೀವಿ ಏನಂದ್ರೆ ನೆಕ್ಸ್ಟ್ ಜನರೇಷನ್ ನನ್ನ ಮಕ್ಕಳು ಅಂದ್ರೆ ಮಗ ಒಬ್ಬನೇ ಇರೋದು ಅವನನ್ನ ಮುಂದೆ ತರೋದು ಅವನಿಗೆ ಏನು ನಾವು ಫೀಡ್ಬ್ಯಾಕ್ ಕೊಡ ಆ ತರ ನನ್ನದ್ರ ಬಗ್ಗೆ ಆಲ್ಮೋಸ್ಟ್ ನನ್ಗೆ ಮುಂದೆ ಹೋಗ್ಬೇಕಂತ ಆಸಕ್ತಿ ಇರ್ಲಿಲ್ಲ ನನ್ಗೆ ಸೊ ಹಾಗೆ ಏನಾಯ್ತು ನನ್ಗೆ ಅಲ್ಲಿ ಮತ್ತೆ ನಾನು ಬೇಗ ಕಲಿತೇನೆ ಒಂದು ಸರಿ ಹೇಳ್ಕೊಟ್ರೆ ನನಗೆ ನಾನು ಯಾವಾಗ್ಲೂ ತುಂಬಾ ನೋಡ್ತೇನೆ ಹೀಗೆ ಡೈರೆಕ್ಟ್ ಆಗಿ ನೋಡಿ ಯಾರನ್ನ ಮಾತಾಡುವಾಗ ಎಲ್ಲೇ ಹೋಗ್ಲಿ ನನಗೆ ಸಂಬಂಧ ಪಡೋದಿಲ್ಲ ಅಂತ ಮೊಬೈಲ್ ಆಗ್ಲಿ ತಲೆ ಬಗ್ಸಿ ಕುತ್ಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ ತಲೆ ಎತ್ತಿ ನೋಡಿದ್ರೆ ನಮ್ಗೆ ತುಂಬಾ ವಿಷಯಗಳು ಗೊತ್ತಾಗ್ತದೆ ಹಾಗಾಗಿ ಅವ್ರು ಮಾಡೋದನ್ನೆಲ್ಲ ಬೇರೆಯವ್ರಿಗೆ ಹೇಳ್ಕೊಡಕ್ ನೋಡಿದೆ ಬಟ್ ಒಳ್ಳೆ ಟ್ರೈನರ್ ಇಬ್ಬರು ಕೂಡ ಮೂರು ಜನ ಬಂದಿದ್ರು ತುಂಬಾ ಸಪೋರ್ಟ್ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ನಾವೆಲ್ಲ ಒಂದು ರ್ಯಾಂಪ್ ವಾಕಿಗೆ ಸೆಟ್ ಮಾಡಿದ್ರು ನಮ್ಗೆ ಸೊ ಮಧ್ಯಾಹ್ನದ ಮೇಲೆ ನಾವಲ್ಲಿ ರ್ಯಾಂಪ್ ವಾಕ್ ಮಾಡಿದ್ವಿ ಬಟ್ ಒಂದಂದ್ರೆ ಅಲ್ಲಿ ನಮ್ಗೆ ಟ್ರೈನಿಂಗ್ ಕೊಟ್ರು ಏನು ಹೇಗೆ ನೋಡ್ಬೇಕು ಕಾನ್ಫಿಡೆನ್ಸ್ ಆಗಿ ನಗಾಡ್ಬೇಕು ನೀವು ಹೆದರಬಾರ್ದು ಎಲ್ಲ ಧೈರ್ಯ ಕೊಟ್ರು ಬಟ್ ಒಂದು ಇಂಪಾರ್ಟೆಂಟ್ ಮಾರ್ಕ್ಸ್ ಇದೆ ಏನಂತ ಹೇಳಿದ್ರೆ ಅದ್ರಲ್ಲಿ ಒಂದು ಮಾತಾಡ್ಲಿಕ್ಕೆ ಇದೆ ನಮ್ಗೆ ಒಂದು ಒಂದು ನಿಮಿಷ ಟೈಮ್ ಕೊಡ್ತಾರೆ ಮೈಕ್ ಕೊಟ್ಟು ನಾವೇನಾದ್ರೂ ಹೇಳ್ಬೋದು ನಮ್ಮ ಹೆಸರು ನಾನು ಎಲ್ಲಿಂದ ಬಂದೆ ಏನಾಗಿದೆ ಏನಾಗ್ಬೇಕಂತಿದ್ದೆ ಯಾಕೆ ಬಂದೆ ನಮ್ಗೆ ಆಪ್ಷನ್ ಇದೆ ಏನ್ ಬೇಕಾದ್ರೆ ಹೇಳ್ಬೋದು ಅದನ್ನ ಮಾತ್ರ ನಮ್ಗೆ ಟ್ರೈನ್ ಮಾಡ್ಲಿಲ್ಲ ಅವ್ರು ಅದನ್ನ ನಮ್ ಪ್ರಾಕ್ಟೀಸ್ ಕೂಡ ಮಾಡ್ಲಿಲ್ಲ ಬಟ್ ಆಕ್ಚುಲಿ ಇರೋದು ಪ್ರಾಬ್ಲಮ್ ಅಲ್ಲೇ ಮಾತಾಡ್ತೀರಾ ಏನ್ ವಿಷಯ ಇದೆ ಅದ್ರಲ್ಲಿ ಪ್ರಾಬ್ಲಮ್ ಎಲ್ಲಿ ಅಂತ ಹೇಳಿದ್ರೆ ಸ್ಟೇಜ್ ಅಲ್ಲಿ ಹೋಗದೆ ನಮ್ಮ ಏಜ್ ನವರು ತುಂಬಾ ವರ್ಷ ಆಗಿದೆ ಒಂದು ಹೋಗ್ತಾ ಕಂಟಿನ್ಯೂಟಿ ಇರೋದಿಲ್ಲ ಮತ್ತೆ ಈ ಆಪರ್ಚುನಿಟಿ ಇದೆಯಲ್ಲ ಹುಡ್ಕೊಂಡು ಹೋಗಿರೋದಿಲ್ಲಲ್ಲ ಸೊ ಏನೋ ಗಿಲ್ಟ್ ಇರ್ತದೆ ಅಂದ್ರೆ ನಾನು ಮಾತಾಡಿದ್ರೆ ಮನೇಲಿ ಎಷ್ಟು ಬೇಕಾದ್ರೆ ಮಾತಾಡ್ತೇವೆ ಆಕ್ಚುಲಿ ಲೇಡೀಸ್ ಬಾಸ್ ಮನೇಲಿ ಇಲ್ಲಿ ನಮ್ಮ ನಾಲ್ಕು ಜನ ನೋಡ್ತಾರೆ ಅಂದ್ರೆ ನಾನು ಹೇಗೆ ಮಾತಾಡ್ಬೇಕು ವಾಯ್ಸ್ ಚೇಂಜ್ ಆಗ್ತದೆ ಮರ್ತು ಹೋಗ್ತದೆ ಒಂದು ಲೈನ್ ನಮ್ಗೆ ಹೇಳಕ್ ನಮ್ಮ ಹೆಸರೇ ನಮ್ಗೆ ಮರ್ತು ಹೋಗ್ತದೆ ಸೊ ಅದೆಲ್ಲ ಒಂದು ಏನ್ ಅಂದ್ರೆ ನಮ್ಮನ್ನ ನಾವು ತರು ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಗೊತ್ತುಂಟಲ್ಲ ತರು ಅಂದ್ರೆ ಪ್ರಿಪೇರ್ ಮಾಡೋದು ನಾವು ಮತ್ತೆ ಈಗ ಕರೆಕ್ಟ್ ಇದ್ದೇವೆ ನಾವು ಅದು ಅದು ನಮ್ಗೆ ಏನಂದ್ರೆ ಪ್ರಾಕ್ಟೀಸ್ ಅಲ್ಲಿ ಎಲ್ಲ ಹೇಳ್ಕೊಟ್ರು ಮಾಡಿದ್ವಿ ಮೈಕ್ ಕೊಟ್ಟಾಗ ಕೆಲವರಿಗೆ ಹೆಸರು ಹೇಳಲಿಕ್ಕಾಗ್ಲಿಲ್ಲ ಕೆಲವರಿಗೆ ಎಂತ ಹೇಳ್ಬೇಕು ಅಂತ ಆಗ್ಲಿಲ್ಲ
ಸರ್ ನನಗೆ ಸಹ ಸ್ವಲ್ಪ ಅದೇ ಫೀಲಿಂಗ್ ಆದ್ರೂ ಸಹ ನನಗೆ ಮಾತಾಡೋದು ತುಂಬಾ ಇಷ್ಟ ನಾನು ತುಂಬಾ ಮಾತಾಡ್ತೇನೆ ಮಾತಾಡಿದಷ್ಟು ವಿಷಯ ಶೇರ್ ಆಗ್ತದೆ ಅಥವಾ ಈಗ ನೀವು ನಿಮ್ಮನ್ನ ನೋಡಿ ನಾನು ಏನೋ ಒಂದು ಕಲಿತೇನೆ ಅಂದ್ರೆ ನನ್ನ ಮೈಂಡ್ ಕ್ಲಿಯರ್ ಆಗ್ತದೆ ಹಾಗೆ ನಾನು ತುಂಬಾ ಮಾತಾಡ್ತೇನೆ ಸೋ ಮಾತಾಡ್ಲಿಕ್ಕೆ ಕೊಟ್ರೆ ಮಾತಾಡಿದೆ ನನ್ನ ಹೆಸರು ಅದೆಲ್ಲ ಹೇಳಿ ಬಟ್ ಅಲ್ಲಿ ಪ್ರೆಸೆಂಟಲಿ ಏನ್ ಮಾತಾಡಿದ್ರೆ ಮಾರ್ಕ್ಸ್ ಅನ್ನೋದು ನನಗೆ ಏನು ಗೊತ್ತಿರಲಿಲ್ಲ ನಾನು ಏನು ಪ್ರಿಪೇರ್ ಆಗಿರಲಿಲ್ಲ ಬಟ್ ಹೋಗೋದ ಬೇಡ ಅನ್ನೋದ್ರಲ್ಲೇ ಒಂದು ವಾರ ಕಳೆದೋಯ್ತು ಬಟ್ ಅಲ್ಲಿ ಹೋದ ನಂತರ ನಾನು ಮಂಗಳೂರಿಗೆ ಸೆಲೆಕ್ಟ್ ಆದೆ ನಾನು ಬಟ್ ಆ ಡ್ರೆಸ್ಸಿಂಗ್ ಅದು ಚಪ್ಪಲ್ ಹಾಕೋದು ಅಂದ್ರೆ ಅದು ಚಪ್ಪಲ್ ಹಾಕಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅದು ಏನಾಗ್ತದೆ ಹೀಗೆ ಇರ್ತದೆ ನಡೆಯಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ನನ್ನ ಪ್ರಾಕ್ಟೀಸ್ ಮುಗಿದ್ರೆ ಚಪ್ಪಲ್ ಅನ್ನು ಕೈಯಲ್ಲಿ ಹಿಡಿತಾ ಇದ್ವಿ ಆದ್ರೆ ಅದೊಂದು ಗಮ್ಮತ್ ಇತ್ತು ಮಾತ್ರ ಅಷ್ಟಾದ್ರೂ ಕೂಡ ನಮ್ಗೆ ಅದನ್ನ ಮಾಡ್ಬೇಕು ಅನ್ನೋದು ಅಲ್ಲಿ ನಾವು ವಾಕ್ ಮಾಡ್ಬೇಕು ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಅನ್ನ ಅವ್ರು ನಮ್ಮಲ್ಲಿ ತುಂಬಿದ್ರು ನಾನು ಆಕ್ಚುಲಿ ಮಸಿ ಮೇಡಮ್ಗೆ ಮತ್ತೆ ಮೂರು ಜನ ಟ್ರೈನರ್ಗೆ ದೀಪಕ್ ಗಂಗೂಲಿ ಸರ್ ಆಗ್ಲಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಆಕ್ಚುಲಿ ಏನಾಗುತ್ತೆ ನಮ್ಗೆ ಲೇಡೀಸ್ಗೆ ಒಂದು ಮದ್ವೆ ಆದ ನಂತರ ನೀವು ಹೇಳಿದ್ ಕರೆಕ್ಟ್ ಮದ್ವೆ ಆದ ನಂತರ ಏನಾಗ್ತದೆ ನಮ್ಗೆ ಒಂದು ಸ್ಕ್ವೇರ್ ಒಳಗೆ ಇರ್ಬೇಕು ನಾವು ಏನೇ ಆದ್ರೂ ನಾವು ಪ್ರೊಜೆಕ್ಟ್ ಆಗ್ಲಿಕ್ಕಿಲ್ಲ ಒಂದು ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಇದು ನಾವು ಸ್ವಲ್ಪ ಪ್ರೊಜೆಕ್ಟ್ ಆದ ತಕ್ಷಣ ಒಪ್ಕೊಳ್ಳೋರು ಒಪ್ಕೊಳ್ತಾರೆ ಒಂದು ಸಾವಿರ ಮತ್ತೆ ನಮ್ದು ಏನಾಗ್ತದೆ ಒಂದು ಸ್ಟೇಜ್ ಮುಂದೆ ಹೋದ ತಕ್ಷಣ ಹಿಂದೆ ಬರಲ ಮೆಂಟಾಲಿಟಿ ಬರೋದಿಲ್ಲ ಯಾಕಂದ್ರೆ ಸಕ್ಸಸ್ ಅನ್ನೋದೇ ಹಾಗೆ ಹಿಂದೆ ನೋಡ್ಲಿಕ್ಕೆ ಬಿಡೋದಿಲ್ಲ ಸೊ ಆ ಇದ್ರಲ್ಲೇ ಇದ್ದಾಗ ನಮ್ಗೆ ಅಲ್ಲಿ ಹೋದಾಗ ತುಂಬಾ ಅವರು ಸಪೋರ್ಟ್ ಮಾಡಿ ಒಂದು ಕಾನ್ಫಿಡೆಂಟ್ ಮಾಡಿ ಒಂದು ಸ್ಟೇಜ್ ಮೇಲೆ ನಿಲ್ಸಿದ್ರು ನಮ್ಗೆ ನೀವೇ ಹೇಳ್ತಾ ಇದ್ರಿ ಈಗ ಅಂದ್ರೆ ಆ ತಳ್ಕು ಬಳ್ಕು ಆಗಿರ್ಬೋದು ಅಥವಾ ಹೈ ಹೀಲ್ಸ್ ಹಾಕೊಂಡು ನಡೆಯುವಂತದ್ದಾಗಿರ್ಬೋದು ಸೊ ಇದೆಲ್ಲ ಗೊತ್ತೇ ಇಲ್ಲ ಮಾಡೇ ಇಲ್ಲ ಇದನ್ನೆಲ್ಲ ನೀವ್ ಹೇಳ್ದಾಗ ಎನ್ ಸಿ ಸಿ ಅಲ್ಲಿ ಇದ್ರಿ ಅದ್ರಲ್ಲಿ ಈಗ ನಾಜೂಕಾದಂತ ಏನು ಸ್ಟಿಫ್ನೆಸ್ ಇರುವಂತದ್ದು ಹೌದು ಸೊ ಇದನ್ನೆಲ್ಲ ಇಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಿ ಅಂದ್ರೆ ಯಾವ ರೀತಿಯಾಗಿ ಒಂದು ಕಲ್ತ್ಕೊಂಡು ನನ್ನಿಂದ ಆಗ್ತದೆ ನಾನು ಈ ಸ್ಟೇಜ್ ಮೇಲೆ ಈ ಹೀಲ್ಸ್ ಹಾಕೊಂಡು ರ್ಯಾಂಪ್ ಅಪ್ ಮಾಡ್ತೇನೆ ಲೈಕ್ ಯಾವ ರೀತಿಯಾಗಿ ಒಂದು ಮಾಡ್ಕೊಂಡು ಅದು ಏನಂದ್ರೆ ನನ್ಗೆ ಒಬ್ಬ ವ್ಯಕ್ತಿ ಯಾವಾಗ್ಲೂ ಲೇಜಿ ಆಗಿದ್ರೆ ಅವನೇನು ಮಾಡ್ಲಿಕ್ಕೆ ಆಗುತ್ತೆ ಖಂಡಿತ ನಾವು ಏನ್ ಹೇಳ್ತೇವೆ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ ನಾನು ಎಲ್ಲೂ ಇವತ್ತು ಮದ್ವೆ ಫಂಕ್ಷನ್ ಇಲ್ಲ ಡ್ರೆಸ್ಸಿಂಗ್ ಮಾಡ್ಬೇಕಾಗಿಲ್ಲ ಅಂತ ಯಾರ ಮೆಂಟಾಲಿಟಿ ಇಟ್ಕೊಂಡಿರ್ತಾರ ಅವ್ರು ಯಾವತ್ತು ಎಷ್ಟು ಟ್ಯಾಲೆಂಟೆಡ್ ಆದ್ರೂ ಕೂಡ ಮೇಲ್ ಬರ್ಲಿಕ್ಕೆ ಆಗೋದಿಲ್ಲ ಒಂದು ಲೈಫ್ ಅಲ್ಲಿ ಅಪರ್ಚುನಿಟಿ ಖಂಡಿತ ಸಿಕ್ಕಿದ ಇವತ್ತು ನಮ್ಗೆ ಮಂಡೆ ಆಗಿದ್ರೆ ನಾಳೆ ಮಂಡೆ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ ಈ ವರ್ಷ ಬಂದಿದ್ದು ಮುಂದಿನ ವರ್ಷ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ ಸೊ ಯಾವಾಗ್ಲೂ ಅದ್ರ ಬಗ್ಗೆ ನಾವು ಟ್ರಸ್ಟ್ ಮಾಡ್ಬೇಕು ಈ ಸಕ್ಸಸ್ಫುಲ್ ಪೀಪಲ್ಸ್ ಯಾವಾಗ್ಲೂ ನಮ್ಗೆ ಎನ್ ಸಿ ಸಿ ಎಲ್ಲ ನಮ್ಗೆ ಟೀಚ್ ಮಾಡ್ತಾರೆ ಸಕ್ಸಸ್ ಅನ್ನೋದು ಡೆಡಿಕೇಶನ್ ಹಾರ್ಡ್ ವರ್ಕ್ ನಾವು ಮಾಡುವ ಕೆಲಸವನ್ನ ತುಂಬಾ ಪ್ರಾಂಪ್ಟ್ ಆಗಿ ಇನ್ ಟೈಮ್ ಅಲ್ಲಿ ಖುಷಿ ಖುಷಿಯಾಗಿ ಮಾಡಿದ್ರೆ ಆಕ್ಚುಲಿ ಅದೇ ಸಕ್ಸಸ್ ಖಂಡಿತ ಸಕ್ಸಸ್ಸಿನ ಬೇಸ್ ಅದೇ ಹೌದು ಎಲ್ಲ ಏನ್ ಹೇಳ್ತಾರೆ ನಾವು ಟಿವಿಲ್ ಬಂದ್ರೆ ನಮ್ಗೆ ಏನೋ ಅವಾರ್ಡ್ ಬಂದ್ರೆ ಸಕ್ಸಸ್ ಅದೆಲ್ಲ ಸಕ್ಸಸ್ ನಾವು ಅದಕ್ಕೆ ಕೆಪಾಸಿಟಿ ಇರೋದಕ್ಕೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಆಲ್ರೆಡಿ ನಾವು ಸಕ್ಸಸ್ ಆಗಿರ್ತೇವೆ ಸೊ ಬೇಸ್ ಏನಂದ್ರೆ ನಾವು ಇನ್ ಟೈಮ್ ಅಲ್ಲಿ ಹೇಳ್ಬೇಕು ಟೈಮ್ ಸೆನ್ಸ್ ಕ್ಲೀನ್ ಡೆಡಿಕೇಶನ್ ಹಾರ್ಡ್ ವರ್ಕ್ ಯಾವಾಗ್ಲೂ ಆಕ್ಟಿವ್ ಅದು ಇದ್ರೆ ಅದು ಖಂಡಿತ ನೀವೇನಾದ್ರೂ ಒಂದು ತೋರಿಸಿದ ತಕ್ಷಣ ನಾವು ಕ್ಯಾಚ್ ಮಾಡ್ತೇವೆ ಖಂಡಿತ ನಾನು ನನಗಲ್ಲದಿದ್ರು ನನ್ನ ಮಕ್ಕಳಿಗಾಗಿ ನನ್ನ ಗಂಡನಿಗಾಗಿ ನನ್ನ ಫ್ರೆಂಡ್ಸಿಗಾಗಿ ಅದಲ್ಲಿ ಉಂಟು ಇಲ್ಲಿ ಉಂಟು ಹೇಳಲಿಕ್ಕೋಸ್ಕರ ನಾವು ಗ್ರ್ಯಾಬ್ ಮಾಡ್ತೇವೆ ಸೊ ಅದು ನನ್ನದ್ರು ತುಂಬಾ ಆಕ್ಟಿವ್ ಆಗಿದ್ದೆ ನಾನು ನನ್ಗೆ ಏನಂದ್ರೆ ಕ್ಯೂರಿಯಾಸಿಟಿ ತುಂಬಾ ಮೊದಲಿಂದ ಅವಕಾಶ ಇಲ್ಲದಿದ್ರು ಕೂಡ ನಮ್ಗೆ ಸ್ಯಾರಿನೇ ಉಡ್ಬೇಕು ಹಾಗೆಲ್ಲ ಇತ್ತು ಮನೇಲಿ ಬಟ್ ನಾನು ಸ್ಕರ್ಟ್ ತಗೊಳ್ತಾ ಇದ್ದೆ ಪ್ಯಾಂಟ್ ತಗೊಳ್ತಿದ್ದೆ ನಂಗೆ ಗೊತ್ತಿಲ್ಲ ಲೈಫ್ ಅಲ್ಲಿ ನಾನು ಪ್ಯಾಂಟ್ ಹಾಕ್ತೀನಿ ಅಂತ 100% ನನಗೆ ಅದು ಕಾನ್ಫಿಡೆನ್ಸ್ ಇಲ್ಲ ಬಟ್ ನನ್ಗೆ ಆಸೆ ಇತ್ತು ಆಸಕ್ತಿ ಇತ್ತು ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದ್ ದಿವಸ ನಂಗೆ ಅವಕಾಶ ಸಿಕ್ಕಿದ್ರೆ ನಾನು ಈ ಮಾಡರ್ನ್ ಡ್ರೆಸ್ ಹಾಕ್ತೇನೆ ಅಂತ ನಾನು ಪ್ರಿಪೇರ್ ಆಗಿರ್ತೇನೆ ನನ್ಗೆ ನನ್ನ ಫ್ರೆಂಡ್ಸ್ ಆಗ್ಲಿ ಎಲ್ಲಾರು ನಗಾಡ್ತಿದ್ರು ಇಳಿಗೆ ಹುಚ್ಚು ಇವಳನ್ನ ಸೆಲೆಬ್ರಿಟಿನ ಇವಳನ್ ಮಾಡಲ್ ತರ ಮಾಡ್ತಾಳೆ ಅಂತ ಬಟ್ ನಾನು ನನ್ನ ಪ್ರತಿ ಕ್ಷಣ ನಾನು ಸೆಲೆಬ್ರೇಟ್ ಮಾಡ್ತೇನೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವು ಫಂಕ್ಷನ್ ಹೋಗ್ಬೇಕಂತಿಲ್ಲ ಅಥವಾ ನಂಗೆ ಯಾರೋ ಫ್ರೆಂಡ್ಸ್ ಸಿಗ್ಬೇಕಂತಿಲ್ಲ ಇವತ್ತು ಕುಕ್ ಮಾಡ್ಬೇಕಾದ್ರೆ ಸೆಲೆಬ್ರೇಟ್ ಮಾಡ್ತೀನಿ ಎಲ್ಲ ಹೊರಸ್ಬೇಕು ಸೆಲೆಬ್ರೇಟ್ ಮಾಡ್ತೀನಿ ಸೊ ನಾನು ಡಿಪೆಂಡ್ ಆಗಿಲ್ಲ ಮನೆ ಕೆಲ್ಸದಲ್ಲಿ ನಾನೇ ಮಾಡ್ತೇನೆ ಸೊ ಅದು ತುಂಬಾ ಖುಷಿಯಾಗಿ ಮಾಡ್ತೇನೆ ಬಟ್ ಗೊತ್ತಿಲ್ಲ 10 ಗಂಟೆ ಮೇಲೆ ಏನ್ ಮಾಡ್ತೀನಿ ಅಂತ ನಂಗೆ ಲೇಸಿನೆಸ್ ಅಂದ್ರೆ ಆಗಲ್ಲ ಮತ್ತೆ ಹೊರಗೆ ಒಂದ್ ರೌಂಡ್ ಎಲ್ಲ ಹೋಗಿ ಬರ್ತೇನೆ ವೇಟ್ ಮಾಡ್ತೀನಿ ಅದು ಸ್ವಭಾವ ಇರೋದ್ರಿಂದ ನನಗೆ ಅವ್ರು ಹೇಳಿದ ತಕ್ಷಣ ಹೌದು ನಾನ್ ಸೆಲೆಬ್ರಿಟಿ ಕರೆಕ್ಟ್ ನಾನು ಆಲ್ರೆಡಿ ಸೆಲೆಬ್ರಿಟಿ ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು ನನ್ನಲ್ಲಿ ಲೈಫ್ ಇಲ್ಲ ಅಂತ ನನ್ನ ಉದ್ದೇಶ ನನ್ನ ಒಂದು ಪ್ರಕಾರ ಏನ್ ಗೊತ್ತಾ ಪ್ರತಿಯೊಬ್ಬ ಮನುಷ್ಯನು ಸೆಲೆಬ್ರಿಟಿ ಖಂಡಿತ ಅವರ ಲೈಫಿಗೆ ಅವ್ರು ಅದನ್ನ ತಿಳಿದಿರೋದಿಲ್ಲ ಏನ್ ಹೇಳ್ತಾರೆ ಒಂದು
ಹಿಂಜರಿಕೆ ಇರ್ತದೆ ಸೆಲೆಬ್ರಿಟಿ ಅಂತ ಅಂದ್ರೆ ನಮಗೆ ಏನು ನಾಲೆಜ್ ಇರ್ತದೆ ನಾವು ಟಿವಿಲಿ ಬಂದ್ರೆ ನಮಗೆ ಏನೋ ಒಂದು ಅವಾರ್ಡ್ ಸಿಕ್ಕಿದ್ರೆ ಅಲ್ಲ ನಾವೇನು ಲೈಫ್ ಲೀಡ್ ಮಾಡ್ತಾ ಇದೀವಿ ಅದೇ ಸೆಲೆಬ್ರೇಷನ್ ಖಂಡಿತ ಅದು ಇರೋದ್ರಿಂದ ನಾನು ಬೇಗ ಗ್ರ್ಯಾಬ್ ಮಾಡಿದೆ ನಾನು ಎಲ್ಲಿಗಾದರೂ ಬೇಗ ಅಡ್ಜಸ್ಟ್ ಆಗ್ತೀನಿ ಮತ್ತೆ ಅಡ್ಜಸ್ಟಿಂಗ್ ನೇಚರ್ ಇರೋದ್ರಿಂದ ಉಂಟಲ್ಲ ನೋಡುವ ಅದೊಂದು ಸರಿ ನೋಡುವ ಇದೊಂದು ಸರಿ ನೋಡುವ ಬಟ್ ಅದು ಕುತೂಹಲದಿಂದ ನಾನು ಒಪ್ಪಿಕೊಂಡೆ ಅಲ್ಲಿ ತನಕ ಹೋದೆ ನಾನು ಸೊ ನೀವು ಹೇಳಿದ್ರಿ ಈ ರೀತಿಯಾಗಿ ಒಂದು ಆಪರ್ಚುನಿಟಿ ಬಂದಿದೆ ಅಂದ ತಕ್ಷಣ ಮಗ ಹೋಗು ಅಂತ ಫೋರ್ಸ್ ಮಾಡಿದ್ರು ಅಂದ್ರೆ ಸಪೋರ್ಟ್ ಮಾಡಿದ್ರು ಬಟ್ ಗಂಡ ನಕ್ರು ಆದ್ರೆ ಓಕೆ ಹೋಗು ಅಂತ ಹೇಳಿದ್ರು ಅಂತ ಅಂಡ್ ನೀವೀಗ ಅವಾರ್ಡ್ ವಿನ್ ಮಾಡ್ಕೊಂಡು ಮನೆಗೆ ಬರ್ತೀರಾ ಸೊ ಆವಾಗ ಹೇಗಿತ್ತು ಮನೇಲಿ ರಿಯಾಕ್ಷನ್ ಮನೆಯಲ್ಲಿ ನನಗೆ ನಾನು ನನ್ನ ಮಗ ಇರೋದು ನಾವು ಎಜುಕೇಶನ್ ಪರ್ಪಸ್ ಉಡುಪಿಗೆ ಬಂದಿರೋದು ಶಿವಮೊಗ್ಗದವರು ಬಟ್ ನಾನು ತುಳು ಎಲ್ಲ ಮಾತಾಡ್ತೇವೆ ಆ ನಮ್ಮ ತುಳು ಕೂಟದಲ್ಲಿ ಜಯಕರ್ ಶೆಟ್ಟಿ ಇಂದ್ರಾಳಿ ಅಂತ ಇದ್ದಾರೆ ಅಧ್ಯಕ್ಷರು ಅವರದು ಸ್ಪೀಚ್ ಅಲ್ಲಿ ಯಾವಾಗ್ಲೂ ಹೇಳೋರು ಮಣ್ಣದ ಪರಿಮಳ ತುಳುನಾಡದ ಗಾಳಿದ ಪರಿಮಳ ಮೋಕೆದ ಪರಿಮಳ ಒಲ್ತು ಒಡೆಗ್ ಬೋಂಡ ದುಬೈಗ್ ಪೋವಡು ಬೊಂಬೈಗ್ ಪೋವಡು ಲೆಸನ್ ಬರ್ಪುಂಡು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು ಅದು ನನ್ನ ಲೈಫ್ ಅಲ್ಲಿ ನಡೆದ ಘಟನೆ ಅವರು ಸ್ಪೀಚ್ ಮಾಡ್ತಾ ಇದ್ರು ಅದು ಅವರಿಗೆ ಅದರ ಬಗ್ಗೆ ನಾಲೆಡ್ಜ್ ಇತ್ತು ಬಟ್ ನಾನು ಇಲ್ಲೇ ಹುಟ್ಟಿದ್ದು ಪಣಿಯಾಡಿಲಿ ನಾವು ಕಾರಣಾಂತರದಿಂದ ನನ್ನ ಅಪ್ಪ ಅಮ್ಮ ಆಚೆ ಸೈಡ್ ಶಿವಮೊಗ್ಗ ಹೋದ್ರು ಅಲ್ಲೇ ಮದ್ವೆ ಆದ್ವಿ ಬೆಳೆದ್ವಿ ಬಟ್ ಅಲ್ಲಿದು ನಂಗೆ ಮಲ್ಲಿಗೆ ಅಂದ್ರೆ ಒಂದು ಅಷ್ಟು ನಾನು ಇಷ್ಟಪಡ್ತಿದ್ದೆ ಒಂದು ಮಲ್ಲಿಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮಲ್ಲಿಗೆ ತೆಗೆದು ತೆಗೆದು ಮುಡಿತಿದ್ರು ಬಟ್ ಇಲ್ಲಿಯ ಕಲ್ಚರೇ ನನ್ನ ಅಮ್ಮ ಕಲ್ಸಿದ್ದಾರೆ ಸೊ ಅದರ ಒಂದು ಸೆಳೆತಕ್ಕೆ ನಾನು ನನ್ನ ಮಗನ ಇಲ್ಲಿ ಒಂದು ಕಲ್ಚರ್ ಅಲ್ಲಿ ಬೆಳೆಸ್ಬೇಕಂತ ಬಂದೆ ಎಜುಕೇಶನ್ಗೆ ಅಂತ ಹೇಳಿದ್ರೆ ನಾನು 100 ಮಾರ್ಕ್ಸ್ ಬರೋದು ಎಜುಕೇಶನ್ ಅಲ್ಲ ಹೇಗೆ ಒಬ್ಬರ ಹತ್ರ ಅಪ್ರೋಚ್ ಮಾಡ್ತೇವೆ ಮಾತಾಡಿಸ್ತೇವೆ ಅವರಿಗೆ 100 ತಗೊಂಡ್ರು ಕೂಡ ಮಾತಾಡುವಂತ ಒಂದು ಧೈರ್ಯ ಇರಬೇಕು ನಗು ಇರಬೇಕು 4 ಜನ ಪರಿಚಯ ಇರಬೇಕು ಅದನ್ನ ಈ ಊರಲ್ಲಿ ಸಾಧ್ಯ ಇಲ್ಲಿ ತುಂಬಾ ಅವಕಾಶ ಇದೆ ಎಲ್ಲರೂ ಬ್ರಾಡ್ ಮೈಂಡ್ ಇದ್ದಾರೆ ಕ್ರಿಶ್ಚಿಯನ್ ಬೇಸ್ಡ್ ಇದು ನಾವು ಅವರೊಟ್ಟಿಗೆ ಬೇರೆತ್ರ ಏನಾಗುತ್ತೆ ಒಂದಷ್ಟಾದ್ರೂ ನಾವು ಬ್ರಾಡ್ ಮೈಂಡ್ ಅಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದೆ ನಾನು ಮತ್ತೆ ಪ್ರೈಸ್ ತರಬೇಕನ್ನ ನನ್ನ ಐಡಿಯಾ ಇಲ್ಲ ಬಟ್ ಎಲ್ಲಾ ಕಾಂಪಿಟೇಷನ್ಸ್ ಅಲ್ಲೂ ಪ್ರೈಸ್ ಬರ್ತದೆ ಅಂತ ಅನ್ಕೊಂಡು ಹೋದ್ರೆ ನಾವೇನು ಸೆಲೆಬ್ರೇಟ್ ಮಾಡ್ಲಿಕ್ಕಾಗಲ್ಲ ನಾವು ಈ ಏಜ್ ಅಲ್ಲಿ ಏನಿದ್ರು ಕೂಡ ಸೆಲೆಬ್ರೇಟ್ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ನಾ ಅಲ್ಲಿ ತನಕ ಹೋಗಿದ್ದೆ ನನಗೆ ಪ್ರೈಸ್ ಸೊ ಅದು ನನ್ನ ಟ್ರೆಡಿಷನಲ್ ವಿನ್ನರ್ ಅಂತ ಹೇಳಿದ ತಕ್ಷಣ ನನಗೆ ಆಕ್ಚುಲಿ ಖುಷಿ ಆಯ್ತು ಯಾಕೆಂದ್ರೆ ನಾನು ಟ್ರೆಡಿಷನಲ್ ತುಂಬಾ ಇಷ್ಟಪಡ್ತೀನಿ ವೆಸ್ಟರ್ನ್ ಹಾಕಿದ್ರು ಯಾವಾಗ್ಲೂ ನಾನು ಮ್ಯಾಚಿಂಗ್ ಮಾಡೋದು ನನಗೆಲ್ಲ ಹೇಳೋರು ತುಂಬಾ ಮ್ಯಾಚಿಂಗ್ ಅಪ್ಡೇಟ್ ಇರ್ತೀರ ಅಂತ ಅದು ಹಾಗೆ ಇರ್ಬೇಕಲ್ವಾ ಪ್ಯಾಂಟ್ ಹಾಕಿ ಮೇಲ್ಗಡೆ ಸೀರೆ ಉಡ್ಲಿಕ್ಕೆ ಆಗುದಿಲ್ಲ ಅದು ಹಾಗೆ ಇರ್ಬೇಕು ಸೊ ನಂಗೆ ಅಲ್ಲಿಂದ ಬಂದ ನಂತರ ಏನ್ ಖುಷಿ ಆಯ್ತು ಅಂದ್ರೆ ನಂಗೆ ಪ್ರೈಸಿನ ತಲೆಯಲ್ಲಿಲ್ಲ ನಾನು ಅಲ್ಲಿ ತನಕ ಹೋಗಿ ಅವರ ಸಮ ನಡೆದು ಸೆಲೆಬ್ರೇಟ್ ಮಾಡಿ ಎಲ್ಲೂ ನನಗೆ ಒಂದು ಡಿಫಾಲ್ಟ್ ಅಂತ ನನ್ನನ್ನು ಯಾರು ಕನ್ಸಿಡರ್ ಮಾಡಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ನನ್ನನ್ನು ಇಷ್ಟಪಡುವ ಹಾಗೆ ಅಲ್ಲಿ ಬೇರೆ ಬೇರೆ ರೌಂಡ್ ಅಲ್ಲಿ ಬೇರೆ ಬೇರೆ ಅವ್ರದ್ದು ಟ್ಯಾಲೆಂಟ್ ಇರ್ತದೆ ಬಂದ್ರಲ್ಲ ನನಗೆ ಅಷ್ಟು ಕೆಪಾಸಿಟಿ ಇತ್ತ ಇಷ್ಟಿದ್ದು ನನ್ನ ಮನೆಯೊಳಗೆ ಕುತ್ಕೊಂಡ ಅಂತ ಅಂದ್ರೆ ನನಗೆ ಅಷ್ಟು ಮೈಂಡ್ ಕಂಟ್ರೋಲ್ ಇದೆಯಾ ಅಂತ ನನಗೆ ನನ್ನ ಬಗ್ಗೆನೆ ಖುಷಿ ಆಯ್ತು ಬಟ್ ನನ್ನ ಮಗ ತುಂಬಾ ಸೆಲೆಬ್ರೇಟ್ ಮಾಡ್ದ ನನ್ನ ಗಂಡ ಹೇಳಿದ್ರು ಆಯ್ತಲ್ಲ ಅದು ಒಂದು ಆಯ್ತಲ್ಲ ವೆರಿ ಗುಡ್ ಇರ್ಲಿ ನಂಗೆ ಗೊತ್ತು ನೀನು ಸೆಲೆಬ್ರಿಟಿ ಅಂತ ಹೇಳಿ ಅಲ್ಲಿ ನಿಂಗೆ ಕೊಡ್ಬೇಕಾಗಿಲ್ಲ ನನ್ ಗೊತ್ತುಂಟು ಅಂತ ಮತ್ತೆ ಹೇಳಿದ್ರು ಬಟ್ ನನ್ನ ಮಗ ತುಂಬಾ ಸೆಲೆಬ್ರೇಟ್ ಮಾಡಿದ ನಂಗೆ ಅವನ ಸಂತೋಷ ಅಂದ್ರೆ ಏನಾಗ್ತದೆ ನಾವು ಮಕ್ಕಳಿಗೋಸ್ಕರ ಹೋಗ್ತಾ ಇರ್ತೇವಲ್ಲ ಲೈಫ್ ಅಲ್ಲಿ ಹಿಂದೆ ಆಗ ಏನಾಗ್ತದೆ ಒಂದು ಟೈಮ್ ಅಲ್ಲಿ ಅವ್ರು ಹೊರಗೆ ಹೋಗ್ಬಿಡ್ತಾರೆ ಅಂದ್ರೆ ಫ್ರೆಂಡ್ಸ್ ಒಟ್ಟಿಗೆ ಅವರದೇ ಅದು ಲೋಕ ಇದೆ ಬಟ್ ನನ್ನ ಮಗ ಆಗಿಲ್ಲ ಅವನ್ ನಾನು ಅವನಿಗೆ ಏನ್ 20 ಕೊಟ್ಟೆ 19 ಕೊಟ್ಟಿನಿ ಈ 1 ನನಗೆ ಕೊಡ್ತಾ ಇದ್ದ ನಾನು ಅದು ನನಗೆ ಹೇಳ್ತಾರೆ ಎಷ್ಟೋ ಜನ ನೋಡಿ ಮಕ್ಕಳಿಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಬಟ್ ನಂಗೆ ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಅವನ್ನ ಹಿಂದೆ ಹೋದ್ರೆ ನೋಡು ಮತ್ತೆ ಹುಡುಗ ಬೇಜಾರು ಮಾಡ್ಕೊಳ್ತೀಯ ಅಂತ ಬಟ್ ನಾನೇನು ಯೋಚನೆ ಮಾಡ್ತೀನಿ ಹೋಗುದು ನಾವೇ ಇರುವುದಿಲ್ಲ ಇವತ್ತು ಈ ಕ್ಷಣದಲ್ಲಿ ನಾವು ಇರ್ತೇವೆ ಎಲ್ಲ ಗೊತ್ತಿಲ್ಲ ಮಕ್ಕಳು ಹೋಗೋದಕ್ಕೆ ಯಾಕೆ ಬೇಸರ ಮಾಡ್ಬೇಕು ಹಾಗಂತ ನಮ್ಮ ಮಕ್ಕಳ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡೋದನ್ನ ಯಾಕೆ ಬಿಡಬೇಕು ನನ್ನ ಮಗ ನಾನು ಅವನನ್ನ ಪ್ರೀತಿಸ್ಬೇಕು ಅವನಿಗೆ ನಾನು ಹೇಳ್ಕೊಡ್ಬೇಕು ಸೊ ಅದನ್ನ ನಾನು ಹೇಳ್ಕೊಡ್ತೇನೆ ಅಟ್ಯಾಚ್ಮೆಂಟ್ ಅಂತ ಮನೆಯೊಳಗೆ ಕುತ್ಕೊಳಿಸೋದಿಲ್ಲ ಬಟ್ ಇವತ್ತು ನನಗೆ ಅದು ನಾನು ಏನ್ ಥಾಟ್ ಇಟ್ಕೊಂಡು ಅವನನ್ನ ಬೆಳೆಸಿದೇನಾ ನಿಜವಾಗ್ಲೂ ನಂಗೆ ಅದು ರಿಟರ್ನ್ ಸಿಗ್ತಾ ಇದೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೇನೆ ಒಳ್ಳೆ ಮಗ ಇದ್ದಾನೆ ಅಂತ ಎಲ್ಲದಕ್ಕೂ ಜಾಸ್ತಿ ನನಗೆ ನನ್ನ ಅಮ್ಮ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಬೆಳೆಸಿದ್ದಾರೆ ನನಗೆ ನಿಜವಾಗ್ಲೂ 77 ಇಯರ್ಸ್ ನಮ್ಮ ಅಮ್ಮಂಗೆ ಇವಾಗ್ಲೂ ಇದ್ದಾರೆ ನಮ್ಮೊಟ್ಟಿಗೆ 4:30 ಹೇಳ್ತಾರೆ ಬೆಳಿಗ್ಗೆ
ನಾಲ್ಕು ಗಂಟೆಗೆ ನನಗಿಂತ ಒಮ್ಮೆ ಮುಂಚೆ ಹೇಳ್ತಾರೆ ಸೊ ಅವರು ನಮಗೆ ತುಂಬಾ ಸ್ಫೂರ್ತಿ ನಮ್ಮನ್ನು ಬೆಳೆಸಿದೆ ಹಾಗೆ ಅವರು ಕಾನ್ಫಿಡೆಂಟ್ ಆಗಿ ಓಕೆ ಸೊ ಹಾಗಾದ್ರೆ ಮನೆಯ ವಾತಾವರಣ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿಯೇ ಇತ್ತು ನಿಮಗೆ ಸೊ ತುಂಬಾನೇ ಖುಷಿ ಪಟ್ರಿ ಅಂತ ಹಾಗೆ ಹೇಳಿದ್ರಿ ಬೇರೆ ಬೇರೆ ರೌಂಡ್ಸ್ ಇತ್ತು ಅಲ್ಲಿ ಈಗ ವೆಸ್ಟರ್ನ್ ರೌಂಡ್ ಆಗಿರಬಹುದು ಟ್ರೆಡಿಷನಲ್ ರೌಂಡ್ ಆಗಿರಬಹುದು ಟ್ಯಾಲೆಂಟ್ ರೌಂಡ್ ಅದರಲ್ಲಿ ಯಾವ ರೀತಿಯಾಗಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ರಿ ನಮಗೆ ಇಲ್ಲಿ ಹೇಳಿದವರು ಏನಂದ್ರೆ ಉಡುಪಿಲ್ ಬಂದಾಗ ಕಾಂಪಿಟೇಷನ್ ಆದಾಗ ಇದೇ ತರ ರ್ಯಾಂಪ್ ವಾಕ್ ಇರುತ್ತೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಇನ್ನೊಂದು ಸ್ವಲ್ಪ ಚಂದ ಮಾಡಬೇಕು ಮತ್ತೆ ಟ್ರೆಡಿಷನಲ್ ರೌಂಡ್ ಒಂದು ಇರ್ತದೆ ಮತ್ತೆ ವೆಸ್ಟರ್ನ್ ಡ್ರೆಸ್ ಅಷ್ಟೇ ಮಾತಾಡ್ಲಿಕ್ಕೆ ಇದೆ ಅಲ್ಲಿ ರಿಪೀಟ್ ಆಗ್ತದೆ ಹೇಳಿದ್ರು ಬಟ್ ನಮಗೆ ಒನ್ ಡೇ ಮುಂಚೆನೇ ಹೇಳಿದ್ರು ನಮಗೆ ಮಾರ್ಚ್ 8 ಗೆ ಮಹಿಳಾ ದಿನಾಚರಣೆ ದಿವಸ ನಮ್ಮ ಕಾಂಪಿಟೇಷನ್ ಇದ್ದಿದ್ದು ಮಾರ್ಚ್ 7 ಗೆ ಬರ್ಲಿಕ್ಕೆ ಹೇಳಿದ್ರು ಏನ್ ಮಾಡ್ತೀವಿ ನಿಮಗೆ ಎಲ್ಲ ಫನ್ ಎಲ್ಲ ಇರುತ್ತೆ ಗೇಮ್ಸ್ ಇರುತ್ತೆ ನೀವು ಅಂದ್ರೆ ನಾವು ಯಾರ್ಯಾರೋ ಒಟ್ಟಿಗೆ ಸೇರಿರ್ತೀವಿ ನಾವು ಮನೆ ಈಗ ಮದುವೆ ಆಗದೆ ಇರೋರು ಒಟ್ಟಿಗೆ ಸೇರಿದ್ರು ಬೇಗ ಬರೀತಾರೆ ಮದ್ವೆ ಆದವರು ಅದು ಹೀಗೆ ಒಳಗೆ ಕುತ್ಕೊಂಡವರು ಎಲ್ಲಾ ತರ ಜನ ಇರ್ತಾರಲ್ಲ ಅವರು ನಮ್ಮ ಮನೆಯ ಒಂದು ಆ ಸೆಂಟಿಮೆಂಟ್ ಬಿಟ್ಟು ಅಲ್ಲಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು ದಿವಸ ಬೇಕು ಖಂಡಿತ ಆಯ್ತಾ ಅದಕ್ಕೋಸ್ಕರ ಅವರು ಒಂದಿನ ಮುಂಚೆ ನಮ್ಮನ್ನು ಕರೆದಿದ್ದಾರೆ ಬಟ್ ಅಲ್ಲೋದ್ಮೇಲೆ ನಮಗೆ ಒಂದು ಫಸ್ಟ್ ನನಗೆ ತುಂಬಾ ಖುಷಿಯಾಗಿದೆ ಏನಂತ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಮಸಿ ಮೇಡಂ ಪಾರ್ಲರ್ ಅಲ್ಲಿ 9:00 ಗೆ ಬರಲೇ ಕೇಳಿದ್ರು ಶಾರ್ಪ್ 9 ಗೆ ಹೋಗಿದ್ದೀನಿ ನಾನು ನಂಗೆ ಗೊತ್ತಿಲ್ಲ ಪ್ರತಿಯೊಂದು ನಮ್ಮ ನಡವಳಿಕೆಗೆ ನಮಗೆ ಪಾಯಿಂಟ್ಸ್ ಇತ್ತಂತ ಗೊತ್ತಿರಲಿಲ್ಲ ಒನ್ ಡೇ ಇದಿಷ್ಟಕ್ಕೆ ಮಾತ್ರ ಗೊತ್ತಿತ್ತು ಬಟ್ ಅಲ್ಲಿ ಹೋಗಿ 9 ಶಾರ್ಪಿಗೆ 9 ಗೆ ಎಂಟ್ರಿ ಮಾಡಿದ್ವಿ ಅವರ ಹಸ್ಬೆಂಡ್ ನಮ್ಮನೆಲ್ಲ ಒಂದು ಮಿಲಿಟರಿ ಜೀಪ್ ಟೈಪ್ ಇದೆ ಅದರಲ್ಲಿ ಕರ್ಕೊಂಡು ಒಂದು ಮನೆಗೆ ಹೋದ್ರು ನಾನು ತುಂಬಾ ಸೆಲೆಬ್ರೇಟ್ ಮಾಡಿದೆ ನಾನು ಆಕ್ಚುಲಿ ಎನ್ಸಿಸಿ ಮಿಲಿಟರಿ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ಪುನಃ ನಾನು ಮಿಲಿಟರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಆಯ್ತು ತುಂಬಾ ಥ್ಯಾಂಕ್ಸ್ ಮಸಿ ಮೇಡಮ್ಗೆ ಅವ್ರ ಹಸ್ಬೆಂಡ್ಗೆ ಮಾತ್ರ ಮತ್ತೆ ಕರ್ಕೊಂಡು ಹೋದ್ರು ದೊಡ್ಡ ಮನೆ ಮನೆ ನೋಡ್ಲಿಕ್ಕೆ ಚಂದ ಉಂಟು ಬಂಗ್ಲ ತರ ಒಳಗಡೆ ನೋಡಿದ್ರೆ ನಿಮ್ಗೆ ತುಂಬಾ ಕಾಂಪಿಟೇಷನ್ ಈ ಬಿಗ್ ಬಾಸ್ ಅಲ್ಲಿ ಬಿಡ್ತಾರಲ್ಲ ಹಾಗೆ ಬಾತ್ರೂಮ್ ಇದೆ ಕಮೋಡ್ ಇದೆ ಫ್ಲಶ್ ಔಟ್ ಆಗೋದಿಲ್ಲ ಬಕೀಟ್ ಇದೆ ಮಗ್ಗೆಲ್ಲ ತೂತ ತೂತ ಸ್ನಾನ ಮಾಡೋದು ಹೇಗೆ ಮತ್ತೆ ಎಸಿ ಇದೆ ಅದು ಒಂದೇ ಹೈ ಇಟ್ಟಿರ್ತಾರೆ ಅದನ್ನ ಆಪರೇಟ್ ಮಾಡಕ್ ಬರೋದಿಲ್ಲ ಸೊ ಸುಮಾರು ಸಮಸ್ಯೆಗಳಿದೆ ನಾವೆಲ್ಲ ಕಂಫರ್ಟ್ ಝೋನ್ ಅಲ್ಲಿ ಲೈಫ್ ಮಾಡಿದವರಿಗೆ ಅದು ಕಷ್ಟ ಆಗ್ತದೆ ಅಂದ್ರೆ ಅಲ್ಲಿ ಒಂದ್ ಬಾತ್ರೂಮ್ 4 ಜನ ಇರೋದು ಆ ಲಗೇಜ್ ಇಟ್ಕೊಳ್ಳೋದು ಬಟ್ ಅದು ನನ್ಗೆ ನಾನು ಎನ್ಸಿಸಿ ಟ್ರಕ್ಕಿಂಗ್ ಮಾಡಿದೀನಿ ಊಟಿಟ್ಟು ಕುನೂರ್ ಮಾಡಿದೀನಿ ಆಗುಮಿಟ್ಟು ಹೊರ್ನಾಡ್ ಮಾಡಿದೀನಿ ಆಮೇಲೆ ಮಥುರಾಕ್ ಹೋಗಿದ್ದೆ ನಾನು ನಾರ್ತ್ ಅಲ್ಲಿ ಆದ್ರಿಂದ ನಮ್ಗೆ ಅದು ಆ ಟೈಮ್ ಸೆನ್ಸ್ ಅಥವಾ ನಮ್ಗೆ ಏನಿಲ್ಲ ಅಂತ ನಾವು ಅದನ್ನ ಯಾವಾಗ್ಲೂ ಪ್ರೊಜೆಕ್ಟ್ ಮಾಡಬಾರ್ದು ಏನಿದೆ ಬಕೆಟ್ ಇದೆ ಅಲ್ಲ ನೀರ್ ಬರ್ತದಲ್ಲ ಸಾಕಲ್ಲ ನಮ್ಗೆ ವೆಸ್ಟರ್ನ್ ಇಲ್ಲದಿದ್ರೆ ನಮ್ಗೆ ಇಂಡಿಯನ್ ಟಾಯ್ಲೆಟ್ ಇತ್ತಲ್ಲ ಬದುಕ್ಲಿಕ್ಕೆ ನಾವು ಫಸ್ಟ್ ಕಲ್ತಿದ್ದೇವೆ ಸೊ ನಂಗೆ ಅದು ಕಷ್ಟ ಆಗ್ಲಿಲ್ಲ ಇನ್ ಟೈಮ್ ಅಲ್ಲಿ ಭಾರಿ ಖುಷಿ ಆಯ್ತು ಬಟ್ ಟಾಸ್ಕ್ ಇತ್ತು ಏನಂದ್ರೆ ಫಸ್ಟ್ ಫೋಟೋಶೂಟ್ ಅಂತ ಫೋಟೋಶೂಟ್ಗೆ ಎಲ್ಲಾರು ಎಷ್ಟು ಡ್ರೆಸ್ಸಿಂಗ್ ಮಾಡ್ತಾರೆ ಬಟ್ ನಂಗೆ ಒಂದು ಇವತ್ತಿಗೂ ನೆನಪಲ್ಲಿದೆ ನನ್ನ ಪಕ್ಕದಲ್ಲಿ ಒಬ್ರು ಬಂದಿದ್ರು ಅವರು ಏನ್ ಮಾಡಿದ್ರು ಒಂದು 3 ಸೂಟ್ಕೇಸ್ ತಂದಿದ್ರು ಒಂದು ಸೂಟ್ಕೇಸ್ ಈಗ ಓಪನ್ ಮಾಡಿದ್ರು ಕಟ್ ಮೇಲೆ ಇಟ್ಟು ಅದ್ರ ತುಂಬಾ ಮೇಕಪ್ ಐಟಮ್ ಓಕೆ ನನ್ಗೆ ಒಂದ್ಸರಿ ಐಟಮ್ಸ್ ನೋಡ್ಬಿಟ್ಟೆ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೀನಿ 28 ಇಯರ್ಸ್ ಬ್ಯಾಕ್ ಬಟ್ ಏನು ಫಾಲೋ ಅಪ್ ಮಾಡೋದಿಲ್ಲ ನನ್ನ ಹತ್ರ ಇರೋದು ಇಷ್ಟು ಸಣ್ಣ ಒಂದು ಪರ್ಸ್ ಒಂದು ಲಿಪ್ಸ್ಟಿಕ್ ಒಂದು ಸ್ನೋ ಒಂದು ಪೌಡರ್ ಕಾಜಲ್ ಪೆನ್ಸಿಲ್ ಒಂದ್ ಬ್ಯಾಚಣಿಗೆ ಬಿಟ್ರೆ ಏನು ಇಲ್ಲ ನನ್ನ ಫ್ರೆಂಡ್ ಜಸಿಂತ್ ಅವ್ರು ಕೊಡ್ಸಿದ್ರು ಇದನ್ನೆಲ್ಲ ಹಚ್ಚು ಹೀಗೆ ಅಂತ ಆಯ್ತಂತ ಹೇಳಿದಿನಿ ಅದು ಮರ್ತೇ ಹೋಯ್ತು ಟೆನ್ಷನ್ಗೆ ಅದು ಕಿಟ್ ಆಚೆ ಮತ್ತೆ ಅದನ್ನ ನೋಡಿ ಟೆನ್ಷನ್ ಆಯ್ತು ಮತ್ತೆ ಎಣಿಸಿದೆ ನಾನು ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಅವ್ರು ಎಂತಾರು ಮೇಕಪ್ಗೆ ಇದಿಲ್ಲ ಅಂತ ಹೇಳಿದಾರೆ ಅವ್ರು ಏನಾದ್ರು ಮಾಡ್ಲಿ ಮತ್ತೆ ಅವರೆಲ್ಲ ಫ್ರೆಂಡ್ ಆದ್ರು ಅದ್ ನಂಗೆ ಮರ್ತೋಯ್ತು ಫೋಟೋಶೂಟ್ ಮಾಡಿದ್ವಿ ಬಟ್ ನಾನು ಯಾವಾಗ ಯಾವಾಗಲೂ ಡ್ರೆಸ್ಸಸ್ ತಗೊಂಡು ಇಟ್ಕೊಂಡಿದ್ದೆ ನಂಗೆ ಖುಷಿ ಆಯ್ತು ಅದನ್ನ ಹಾಕೊಳ್ಳಿಕ್ಕೆ ಅವಕಾಶ ಸಿಕ್ತು ಎಲ್ಲ ಹಾಕಿ ಅಂದ್ರೆ ನನ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಬಂದವ್ರಕ್ಕಿಂತ ನಂಗೆ ಸ್ವಲ್ಪ ಗತ್ತು ಜಾಸ್ತಿ ಆಯ್ತು ಯಾಕೆ ಅಂದ್ರೆ ಇದೆಲ್ಲ ನಂಗೆ ಉಪಯೋಗಿಸ್ಲಿಕ್ಕೆ ಲೈಫ್ ಅಲ್ಲಿ ಅಪರ್ಚುನಿಟಿ ಸಿಕ್ತಲ್ಲ ಅವರಿಗೆಲ್ಲ ಥ್ಯಾಂಕ್ಸ್ ಖಂಡಿತ ನನ್ನೊಟ್ಟಿಗೆ ಬಂದವರು ಈಗ ಸ್ಯಾರಿ ಉಡೋರೇ ಇದ್ರೆ ನಾನು ಹೋಗಿ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಒಳ್ಳೇದಾಗಲ್ಲ ಸೊ ಅದೇ ಕಲ್ಚರ್ ಅಲ್ಲಿ ಇದ್ದವ್ರು ಖುಷಿ ಸೆಲೆಬ್ರೇಟ್ ಮಾಡಿದ್ವಿ ಫೋಟೋಶೂಟ್ ಆಯ್ತು ಅಲ್ಲಿ ಬಂದವರು ಕೂಡ ಹೇಳ್ಬೇಕಂದ್ರೆ ಯಾರು ಕೂಡ ಅಂದ್ರೆ ಪರಿಚಯ ಇಲ್ಲದವ್ರ ಹಾಗೆ ಇರ್ಲಿಲ್ಲ ಎಲ್ಲರು ಒಬ್ರಿಗೊಬ್ರು ಪ್ರೀತಿಸ್ತಿದ್ರು ಮತ್ತೆ ಕೆಲವ್ರು ಅಂದ್ರೆ ಅಲ್ಲಿ ಏನಂದ್ರೆ 3 ಕ್ಯಾಟಗರಿ ಇತ್ತು 20-40, 40-60 ಅಬೌವ್ 60 ಅಂತ ಸೊ 20-40 ಇರೋರು ನನ್ನ ಡ್ರೆಸ್ ನೋಡಿ ನೀವ್ ಲುಕಿಂಗ್ ಪ್ರಟಿ ಹಾಗೆ ಹೀಗೆ ಅಂತ ಹೇಳಿ ಸೆಲ್ಫಿ ತೆಗೆದ್ರು ಆಗ ಏನಾಗ್ತದೆ ನಮ್ಮನ್ನ ಇನ್ನೊಬ್ರು ನಮ್ಗೆ ಗೊತ್ತಿರ್ತದೆ ಚಂದ ಅಂತ ಇನ್ನೊಬ್ರು ಹೇಳಿದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಓ ಪರವಾಗಿಲ್ಲ ನಾನು ಇವರೊಟ್ಟಿಗೆ ಮಿಂಗಲ್ ಆಗ್ಬೋದು ಸೇರಿಸ್ಕೊಂಡ್ರು ಅಂತ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದೆ ಮಧ್ಯಾಹ್ನ ಊಟ ಕೊಟ್ರು
ಮತ್ತೆ ಒಂದು ಸ್ಪೀಚ್ ಕೊಟ್ಟರು ಅಲ್ಲಿ ಕೂಡ ನಮಗೆ ಮಾರ್ಕ್ಸ್ ಇತ್ತು ಒಬ್ರು ಹೊಟ್ಟೆ ತುಂಬಾ ಊಟ ಕೊಟ್ಟು ಟೆನ್ಷನ್ ಅಲ್ಲಿ ಬಂದಿರ್ತೇವೆ ಮತ್ತೆ ಆ ಸ್ಪೀಚ್ ಕೇಳಬೇಕು ಯಾರು ನಿದ್ದೆ ಮಾಡ್ತಾರೆ ಮಾರ್ಕ್ಸ್ ತೆಗಿತಾರೆ ನಮಗೆ ಗೊತ್ತಿರಲಿಲ್ಲ ಅದು ಬಟ್ ನಾನೆಲ್ಲ ಹೇಳ್ತಾ ಇದ್ದೆ ಅವರು ಡಾಕ್ಟರ್ ಬಂದು ಸ್ಪೀಚ್ ಕೊಟ್ಟರು ಲೇಡಿ ಅದಾದ ಮೇಲೆ ನಮಗೆ ಟ್ಯಾಲೆಂಟ್ ರೌಂಡ್ ಇತ್ತು 6 ಗಂಟೆಗೆ ಜುಂಬಾ ಇತ್ತು 4 ಗಂಟೆಗೆ ಹಾ ಜುಂಬಾ ಅಂದ್ರೆ ನಾನು 2 ಮಂತ್ಸ್ ಹೋಗಿದ್ದೆ ಇಲ್ಲಿ ಉಡುಪಿಲಿ ಮಂಜೀಶ್ ಶೆಟ್ಟಿ ಅವರತ್ರ ಸ್ವಲ್ಪ ಸ್ವಲ್ಪ ಕಲ್ತಿದ್ದೆ ಸೊ ಅವರನ್ನು ನೋಡಿ ನೋಡಿ ಒಂದು 10ರಲ್ಲಿ ಒಂದು 6 7 ಸ್ಟೆಪ್ ಸಾಕಕ್ಕೆ ಬರ್ತಿತ್ತು ಸೊ ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಮುಂದೆನೇ ನಿಲ್ಲಿಸಿದ್ರು ನನಗೆ ಅದು ಸೆಲೆಬ್ರೇಟ್ ಮಾಡಿದೆ ಮತ್ತೆ ಟ್ಯಾಲೆಂಟ್ ರೌಂಡ್ ಇತ್ತು ಟ್ಯಾಲೆಂಟ್ ರೌಂಡ್ ಅಲ್ಲಿ ಏನಾಗಿದೆ ನಾವು 24 ಮೆಂಬರ್ಸ್ ಇದ್ವಿ ಒಟ್ಟು 23 ಮೆಂಬರ್ಸ್ ಕೂಡ ಡ್ಯಾನ್ಸ್ ಸಿಂಗಿಂಗ್ ಮತ್ತೆ ಈ ಯೋಗ ಟೈಪ್ ಡ್ಯಾನ್ಸಸ್ ಬರುತ್ತೆ ಅದನ್ನ ಮಾಡ್ತಾ ಇದ್ರು ಬಟ್ ನಾನು ಒಂದು ಸ್ಕಿಟ್ ಮಾಡಿದ್ದೆ ಆ ಸ್ಕಿಟ್ ಗೆ ಡ್ರೆಸ್ ಹಾಕೊಂಡೆ ಆ ಡ್ರೆಸ್ ನೀವು ನೋಡಿದ್ರೆ ನನ್ನನ್ನು ಗುರ್ತನೆ ಹಿಡಿಯೋದಿಲ್ಲ ನೀವು ಡ್ರಾಸ್ಟಿಕ್ ಚೇಂಜ್ ಒಂದಿಷ್ಟೇ ನಿಕ್ಕರು ಈ 8th ಸ್ಟ್ಯಾಂಡರ್ಡ್ ಅದು ಸ್ವಲ್ಪ ಬುದ್ಧಿ ಕಡಿಮೆ ಇರುವ ಮಗುವಾಗೆ ಒಂದು ಯೂನಿಫಾರ್ಮ್ ಕನ್ನಡಕ ಅದಕ್ಕೊಂದು ಕ್ಯಾಪ್ ಇಲ್ಲ ಒಂದು ಕಣ್ಕಪ್ಪು ಇಲ್ಲಿ ಅದಕ್ಕೊಂದು ಪ್ರೈಸ್ ಹೀಗೆ ಹಿಡ್ಕೊಂಡಿದ್ದು ಸೊ ನಾನು ಆ ಬಬ್ಲಾ ಅಂತ ಪಾರ್ಟ್ ಹೆಸರು ನಾನು ಅದರೊಳಗೆ ಹೋದೆ ನಾನು ಬಬ್ಲಾ ಆಗ್ಬಿಟ್ಟೆ ನಾನು ಡ್ರೆಸ್ ಮಾಡಿ ಹೊರಗಡೆ ಬಂದ ತಕ್ಷಣ ನನ್ನ ಹತ್ರ ಯಾರು ಮಾತಾಡಿಸ್ತಿರ್ಲಿಲ್ಲ ಬಟ್ ನನ್ನ ಯಾರು ಐಡೆಂಟಿಫಿಕೇಶನ್ ಮಾಡ್ತಾ ಇರಲಿಲ್ಲ ವಿದ್ಯಾ ಸರಸ್ವತಿ ಇವರು ಅಂತ ಬಟ್ ನಾನು ಹತ್ರ ಹೋಗಿ ಕೂತ್ಕೊಂಡ್ರೆ ಹೇಳ್ತಾರೆ ನೀವು ಕಾಂಪಿಟೇಷನ್ ಗೆ ಬಂದವರ ಸೊ ಆ ಬೆಳಿಗ್ಗೆ ಫೋಟೋಶೂಟ್ ಎಲ್ಲ ಇತ್ತು ನೀವು ಯಾಕೆ ಬರ್ಲಿಲ್ಲ ಹಾಗೆ ನನ್ನೊಟ್ಟಿಗೆ ಅದ್ರ ನಂತರ ನನ್ನೊಟ್ಟಿಗೆ ಯಾರು ಬಂದು ಫೋಟೋ ತೆಗಿತಾ ಇರ್ಲಿಲ್ಲ ಅವಾಯ್ಡ್ ಮಾಡ್ತಿದ್ರು ನಾನು ಸಿಂಗಲ್ ಆಗ್ಬಿಟ್ಟೆ ಎಲ್ಲರೂ ತುಂಬಾ ಡ್ರೆಸ್ ಮಾಡ್ಕೊಳ್ತಾ ಇದ್ರು ಅವ್ರು ಹೇಳಿದ್ರು ನಂಬ್ತಿರ್ಲಿಲ್ಲ ಬಟ್ ಅದನ್ನು ನಾನು ಎಂಜಾಯ್ ಮಾಡಿದೆ ಬಟ್ ಸ್ಕಿಟ್ ಮಾಡಿದೆ ನಾನು ಸೊ ಅದು ಒಂದು ಅದರಿಂದ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಶಾರ್ಟ್ ಮೂವಿಗೆ ಸೆಲೆಕ್ಟ್ ಆದೆ ಹಾ ಅದೊಂದು ಅಂದ್ರೆ ನೀವು ಒಳ್ಳೆ ಆಕ್ಟಿಂಗ್ ಮಾಡ್ತೀರಾ ಅಷ್ಟರವರೆಗೆ ನಂಗೆ ಆಕ್ಟಿಂಗ್ ಗೊತ್ತಿಲ್ಲ ಬಟ್ ನೀವು ಹೀಗೆ ಮಾಡ್ಬೇಕಂತಂದ್ರೆ ಅದರೊಳಗೆ ಹೋಗ್ತೇನೆ ಅದು ನಾನು ಆಗ್ತೇನೆ ಹಾಗಾಗಿ ಅದೇ ವಿರೋಧ ಆಕ್ಟಿಂಗ್ ಅದು ಚೆನ್ನಾಗಿ ಮಾಡಿದೆ ಬಟ್ ಎಲ್ಲರೂ ಹೇಳಿದ್ರು ಚೆನ್ನಾಗಾಯ್ತು ಅಂತ ಬಟ್ ಆ ದಿವಸ ಮತ್ತೆ ರಾತ್ರಿ ಡ್ಯಾನ್ಸ್ ಇತ್ತು ಮತ್ತೆ 10 ಗಂಟೆ ಒಳಗೆ ನಿದ್ದೆ ಮಾಡಿದ್ದು ಮರುದಿವಸ ಆಕ್ಚುಲ್ ನಮ್ಗೆ ಇದ್ದಿದ್ದು ಏನಂದ್ರೆ ನಾವೆಲ್ಲ ಒಟ್ಟು ಸೇರಿ ಖುಷಿಯಿಂದ ಇದ್ವಿ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಬರ್ಲಿಲ್ಲ ಅಂದ್ರೆ ನಾನ್ ಸಪೋರ್ಟ್ ಮಾಡೋದು ನಮ್ಗೆ ಬರ್ಲಿಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡಿ ಅದು ಒಂದಿನ ಪ್ರಾಕ್ಟೀಸ್ ಮಾಡಿ ಚಪ್ಪಲ್ ಕಿತ್ತೋಗಿರ್ತದೆ ಇಷ್ಟು ಹಿಲ್ಡು ನಡೆಯುವಾಗ ಹೀಗಾಗಿ ಇನ್ನೊಬ್ರು ಚಪ್ಪಲ್ ತಂದವ್ರು ಕೊಡ್ತಾ ಇದ್ರು ಸೊ ಇದೆಲ್ಲ ಒಂದು ಅಂದ್ರೆ ಎಷ್ಟು ಖುಷಿ ಆಗ್ತದೆ ನಾವು ಒಟ್ಟಿಗೆ ಬೆರಿಬೇಕು ಇವನ್ ಈಗಿನ ಮಕ್ಕಳು ಹಾಗೆ ಎಲ್ಲೂ ಬೆರೆಯೋದಿಲ್ಲ ಮನೆ ಕಾಲೇಜು ಸ್ಕೂಲ್ ಒಂದು ಸ್ಟೇಟಸ್ ಆಕ್ಚುಲಿ ಅವ್ರಿಗೆ ಬದುಕಲಿಕ್ಕೆ ಖಂಡಿತ ಮುಂದೆ ಕಷ್ಟ ಇದೆ ಯಾರು ಬರೀ ಸ್ಟೇಟಸ್ ಒಂದು 100 ಮಾರ್ಕ್ಸ್ ತಕೊಂಡು ರ್ಯಾಂಕ್ ತಕೊಳ್ತಾರ 100% ಅವ್ರು ಬದುಕಲಿಕ್ಕೆ ಕಷ್ಟ ಇದೆ ಜನರ ಜೊತೆ ಬೆರಿಬೇಕು ಬೆರಿಬೇಕು ಬಟ್ ನನಗೆ ತುಂಬಾ ಖುಷಿ ಆಯ್ತು ಬಟ್ ಮರುದಿವಸ ಆಕ್ಚುಲ್ ನಮ್ಗೆ ಏನ್ ಪ್ರಾಕ್ಟೀಸ್ ಇತ್ತು ಮತ್ತೆ ನಮ್ಗೆ ಮಧ್ಯಾಹ್ನ ಊಟ ಕೊಟ್ಟು ಮತ್ತೆ ಡ್ರೆಸ್ಸಿಂಗ್ ಗೆ 25 ಜನ ಬಂದಿದ್ದಾರೆ ನನ್ಗೆ ಹೆದರಿಕೆ ಎಲ್ಲರದು ಆಗ್ಲಿ ಮತ್ತೆ ನಾನು ಡ್ರೆಸ್ಸಿಂಗ್ ಮಾಡ್ಕೊಳ್ತೇನೆ ನನ್ಗೆ ಅದು ತುಂಬಾ ಡ್ರೆಸ್ಸಿಂಗ್ ಅಂದ್ರೆ ನನ್ ಆಕ್ಚುಲಿ ನಾನು ಕಳೆದು ಹೋಗ್ತೇನೆ ಅಲ್ಲಿ ನನ್ನನ್ನ ಯಾರಾದ್ರೂ ನೋಡಿದ್ರೆ ಅಲ್ಲಿ ಸ್ಟೇಜ್ ಅಲ್ಲಿ ನಮ್ಮ ವಿದ್ಯಾ ಮೇಡಮ್ ಹೋಗಿದಾರೆ ಅಂತ ಗುರ್ತಾದ್ರೂ ಹಿಡಿದ್ರೆ ನಾನೊಂದು ಹೋಗಿದ್ದಕ್ಕೆ ಖುಷಿ ನನಗೆ ನನ್ ಗುರ್ತದ ಹೇಳದಾಗೆ ಮಾಡಿ ಹಾಕಿದ್ರೆ ಮೇಕಪ್ ಎಲ್ಲ ಬಟ್ ಲಾಸ್ಟ್ ಗೆ ಹೇಳಿದೆ ಜಸ್ಟ್ ಏನಿದ್ದೇನೆ ಅದನ್ನ ಒಂದ್ ಸ್ವಲ್ಪ ಹೈಲೈಟ್ ಮಾಡಿ ಅಷ್ಟೇ ತುಂಬಾ ಚಂದ ಮೇಕಪ್ ಮಾಡಿದ್ರು ಅವರೆಲ್ಲ ಒಂದು ಕಾನ್ಫಿಡೆಂಟ್ ಆಗಿ ಹೋದ್ವಿ ಅಂತ ಒಂದು ರ್ಯಾಂಪ್ ವಾಕ್ ಮಾಡಿದ್ವಿ ಖುಷಿಯಾಗಿ ಬಟ್ ಲಾಸ್ಟ್ ಮೂಮೆಂಟ್ ತನಕನು ನಮ್ಗೆ ಆ ಟ್ರೈನರ್ಸ್ ಇದಾರಲ್ಲ ಸ್ಟೇಜ್ ಇಂದ ಬ್ಯಾಕ್ ಸೈಡ್ ಬಂದು ತುಂಬಾ ಸಪೋರ್ಟ್ ನಮ್ಮನ್ನ ಕೈ ಬಿಡ್ಲಿಲ್ಲ ಅವರು ಅಂದ್ರೆ ಎಲ್ಲರೂ ಡೆಸ್ಪರೇಟ್ ಆಗಿರ್ತಾರಲ್ಲ ತುಂಬಾ ಸಪೋರ್ಟ್ ಬಟ್ ತುಂಬಾ ಆಡಿಯನ್ಸ್ ಬಂದಿದ್ರು ನಮ್ಗೆ ಅಲ್ಲಿ ಆಕ್ಚುಲಿ ಪೇಜೆಂಟ್ ಮಿಸಸ್ ಇಂಡಿಯಾ ಕರ್ನಾಟಕ ಪೇಜೆಂಟ್ ಪ್ರತಿಭಾ ಅಂತ ಒಬ್ರು ಮೇಡಮ್ ಪ್ರತಿಭಾ ಸಂಶಿಮಠ್ ಅಂತಿದ್ದಾರೆ ಅವರು ಬಂದಿದ್ರು ನಮ್ಗೆ ಜಡ್ಜ್ ಅವರೇ ಅವರೆಲ್ಲ ಬೆಳಿಗ್ಗೆ ಬಂದು ಅವ್ರು ಹೇಳಿದ್ರು ನೀವು ಪ್ರೈಸ್ಗೆ ಅಂತ ಯೋಚನೆ ಮಾಡ್ಬೇಡಿ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡಿದಿರಲ್ಲ ಬೇರೆಯವರಿಗೆ ಒಂದು ನೀವು ಮಾಡೆಲ್ ಆಗ್ತೀರಾ ಅಥವಾ ನಿಮ್ಗೆ ಗೊತ್ತಿಲ್ಲ ಇಲ್ಲಿಂದ ಲೈಫ್ ಏನ್ ಟರ್ನ್ ಆಗ್ಬೋದು ಯಾರಿಗೆ ಸಹ ಗೊತ್ತಿಲ್ಲ ಎಷ್ಟು ಜನ ಆತರ ಆಗಿದ್ದಾರೆ ಬಟ್ ಖುಷಿಯಾಗಿದ್ವಿ ಒಳ್ಳೇದೊಂದು ರ್ಯಾಂಪ್ ವಾಕ್ ಮಾಡಿದ್ವಿ ಲೈಫ್ ಅಲ್ಲಿ ಓಕೆ ಮೇಡಮ್ ನೀವು ಹೇಳಿದ್ರಿ ಅಲ್ಲಿ ಹೋಗಿ ಬಂದಂತ ಪ್ರತಿಯೊಂದು ಕ್ಷಣವನ್ನ ಕೂಡ ಸೆಲೆಬ್ರೇಟ್ ಮಾಡಿ ನಿಮ್ಮದೇ ಶೈಲಿಯಲ್ಲಿ ಸಂತೋಷದಿಂದ ಇದ್ರಿ ಖಂಡಿತ ಹಾಗೇನೆ ಇದ್ರ ಬಗ್ಗೆ ಅದ್ರ ಮಧ್ಯೆ ನಿಮ್ಗೆ ಒಂದು ಶಾರ್ಟ್ ಮೂವಿದು ಕೂಡ ಆಫರ್ ಬಂತು ಅಂತ ಹೇಳಿದ್ರಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನ ತೆಗೆದುಕೊಳ್ಳೋಣ ವೀಕ್ಷಕರ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ
ಮತ್ತೆ ಹೊಂಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ವಿದ್ಯಾ ಸರಸ್ವತಿ ಅವರು ಇದ್ದಾರೆ. ಅವರು ಹೋಗಿ ಬಂದಂತ ಕಾಂಪಿಟೇಷನ್ ಬಗ್ಗೆ ಆಗಿರಬಹುದು ಅಥವಾ ಅವರು ನಡೆಸಿದಂತ ತಯಾರಿ ಬಗ್ಗೆ ಆಗಿರಬಹುದು ಹಲವಾರು ಮಾತುಕತೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಬನ್ನಿ ಇನ್ನಷ್ಟು ಮಾತಾಡೋಣ. ಮೇಡಮ್ ಹೇಳ್ತಾ ಇದ್ರಿ ಅದ್ರ ಮಧ್ಯೆ ಒಂದು ಶಾರ್ಟ್ ಮೂವಿ ಕೂಡ ಆಫರ್ ಸಿಕ್ತು ಅಂತ ಹೇಳಿ. ಶಾರ್ಟ್ ಮೂವಿಯನ್ನು ಹೇಗೆ ನೀವು ಮಾಡಿದ್ರಿ, ಯಾವ ರೀತಿಯಾಗಿ? ಹಾಂ, ಅದು ನನಗೇನು ಐಡಿಯಾ ಇರಲಿಲ್ಲ. ನಾವು ಮಿಸಸ್ ಇಂಡಿಯಾ ಕರ್ನಾಟಕ ಪೇಜೆಂಟಿಗೆ ಹೋಗಿ ಬಂದ ನಂತರ ನಮಗೆ ಎಲ್ಲರೂ ವಿಶ್ವಾಸ ಮಾಡ್ತಾಯಿದ್ರು. ಆ್ಯಕ್ಚುಲಿ ಪ್ರತಿಭಾ ಸಂಶಿಮಠ್ ಮೇಡಮ್ ಹೇಳಿದ್ದು ಕರೆಕ್ಟೇ, ನಮ್ಮ ಲೈಫ್ ಹೇಗೆ ಟರ್ನ್ ಆಗ್ತದೆ ಯಾವ ಮೊಮೆಂಟಲ್ಲಿ ಅಂತ ಗೊತ್ತಿಲ್ಲ ಅಂತ, ಅದು ಸತ್ಯವೇ. ಅಲ್ಲಿ ಹೋಗಿ ಬಂದ ನಂತರ ನಮ್ಮದೇ ತುಳು ಕೂಟದಲ್ಲಾಗಲಿ, ನಮ್ಮ ಮಲ್ಬಾರ್ ಗೋಲ್ಡ್ನರಾಗಲಿ, ಸುಲ್ತಾನ್ ಗೋಲ್ಡ್ನರಾಗಲಿ, ನಮಗೆ ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರೂ ನನ್ನ ಮರುದಿವಸ ವಾಕ್ ಮಾಡ್ತಿದ್ರೆ ಅಪಾರ್ಟ್ಮೆಂಟಲ್ಲಿ ನೋಡೋ ದೃಷ್ಟಿನೇ ಬೇರೆ. ಎಲ್ಲರೂ ವಿಶ್ ಮಾಡಿ ಅಂತೂ ನಮ್ಮ ಅಪಾರ್ಟ್ಮೆಂಟಿಗೆ ಒಂದು ಹೆಸರು ತಂದ್ರೆ. ಆಕ್ಚುಲಿ ಪ್ರತಿಯೊಬ್ಬ ಮನುಷ್ಯನು ಸೆಲೆಬ್ರಿಟಿನೇ, ಆದ್ರೆ ಜನರು ಏನೆಣಿಸ್ತಾರೆ, ಒಂದು ಪೇಜೆಂಟ್ ಅಲ್ಲಿ ನಿಮ್ಗೆ ಟ್ಯಾಗ್ ಲೈನ್ ಕೊಡ್ಬೇಕು, ಇವ್ರು ಸೆಲೆಬ್ರಿಟಿ, ಇವ್ರು ಫಸ್ಟ್ ರ್ಯಾಂಕ್, ಇವ್ರು ಥರ್ಡ್ ರ್ಯಾಂಕ್ ಅಂತ ಅಲ್ಲಿವರೆಗೆ ನಿಮ್ ಲೈಫಿಗೆ ನೀವು ನಿಮ್ಮ ಸೆಲೆಬ್ರಿಟಿ ಆಗಿದ್ರೆ ಈಗ ಫುಲ್ ಜನರಿಗೆಲ್ಲ ಗೊತ್ತಾಯ್ತು. ಬಟ್ ನನಗೆ ನಂಗೆ ಗೊತ್ತಿಲ್ಲದ ಹಾಗೆ ನಗು ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು. ನನಗೆ ಅದನ್ನು ಎಂಜಾಯ್ ಮಾಡಿದೆ. ಬಟ್ ನನ್ನ ಮಗ ಒಂದು ಕಿವಿ ಮಾತು ನನಗೆ ಹೇಳಿದ, ಅಮ್ಮ ನೀವು ಅರ್ಜೆಂಟ್ ಅಲ್ಲಿ ಏನೇನೋ ಡ್ರೆಸ್ ಹಾಕೊಂಡು ಹೋಗಿ ನೀವು ಗ್ರಾಸರಿ ತರೋದು, ಫ್ಲವರ್ಸ್ ತರೋದು ಹೋಗ್ಬೇಡಿ, ನಿಮ್ಮನ್ನೆಲ್ಲ ಇವಾಗ ವಿದ್ಯಕ ಅವ್ಲಿತ್ತರ ತಾಯಿ ಕಂಗ್ರಾಟ್ಸ್ ಅಂತ ಎಲ್ಲ ಹೇಳ್ತಾರೆ ನಿಮ್ಗೆ, ಹೇಗೆ ನಿಮ್ಮನ್ನ ನೋಡುವ ದೃಷ್ಟಿ ಬೇರೆ ಇರ್ತದೆ, ಈಗ ಸ್ವಲ್ಪ ನೀಟಾಗಿ ಹೋಗಿ ಅಮ್ಮ ಅಂತ ನನ್ನ ಮಗ ನನಗೆ ಯಾವಾಗ್ಲೂ. ಅವನು ತುಂಬಾ ಈ ಏನ್ ಹೇಳ್ತಾರೆ, ನೆಕ್ಸ್ಟ್ ಜನರೇಷನ್ ಗೆ ಎಷ್ಟು ಬೇಕೋ ಅಷ್ಟು ಪ್ರಿಪರೇಷನ್ ಇದೆ ಅವನ ಹತ್ರ. ಸೊ ಅವನ್ ನಂಗೆ ರೆಡಿ ಮಾಡ್ತಾನೆ ಹಾಗೆ ನಾನು ಅದ್ರ ನಂತರ ನನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ಹೊರಗಡೆ ತೆಗೆದು ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾನು ಶುರು ಮಾಡಿದೆ. ಏನಾಯ್ತು, ಒಂದು ಈ ನಾನು ಬ್ಯಾಂಗ್ಳೂರಿಗೆ ಸ್ಟೇಟ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದೀನಿ. ಈಗ ಜೂನ್ 26th, 25th, 6th, 7th ಇತ್ತು. ಅದು ಕೊರೋನಾ ಲಾಕ್ಡೌನ್ ಆದ್ರಿಂದ ಈಗ ನೆಕ್ಸ್ಟ್ ಇಯರ್ಗೆ ಕೊರೋನಾ ಯಾವಾಗ ಹೋಗ್ತದೆ ಆಗ ಮಾಡುವಂತ ಹೇಳಿದ್ದಾರೆ. ಸೊ ನಾವು ಮನೆಯೊಳಗೆ ಲಾಕ್ಡೌನ್ ಅಲ್ಲಿ ಬರೇ ವಾಕ್ ಮಾಡಿ ಮನೇಲಿ ಕುತ್ಕೊಳ್ತಾ ಇದ್ವಿ. ಆಗ ನಮ್ಗೆ ದೀಪಕ್ ಗಂಗೂಲಿ ಅಂತ ಟ್ರೈನರ್ ಇದ್ರಲ್ಲ, ಸೊ ಅವರು ನಮಗೆ ಒಂದು ಕಾಲ್ ಮಾಡಿ ಹೇಳಿದರು, ಮೇಡಮ್ ನಿಮಗೆ ಒಂದು ನಾವು ಪಾಠ ಕೊಡ್ತೀನಿ, ಅದನ್ನು ನೀವೇ ಮಾಡಬೇಕು. ನೀವು ಮಾಡೋದಿಲ್ಲ ಅಂದರೆ ನಮ್ಗೆ ಬೇಸರ ಇಲ್ಲ, ಬಟ್ ಆ ಪಾತ್ರಕ್ಕೆ ನೀವೇ ತುಂಬ ಇದು. ನಾನು ಹೇಳಿದೆ ನನಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಇಲ್ಲ, ನಿಮಗೆ ಕೊಡೋ ರೋಲ್ ನೀವು ಮಾಡ್ತೀರಾ, ಇನ್ ಕೇಸ್ ನೀವು ಮಾಡದಿದ್ರು ಮಾಡಿಸ್ತೇನೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಅದರಲ್ಲಿ ಬಂದಿರೋರೊಬ್ರು ಆರ್ಯ ಅಂತ ಇದ್ದಾರೆ, ಅವ್ರು ಕೂಡ ಕಾಲ್ ಮಾಡಿ, ಆ್ಯಕ್ಚುಲಿ ಅವರೇ ಹೀರೋಯಿನ್, ಹೊಸಬ್ರು, ಎಲ್ಲರೂ ಹೊಸಬ್ರೇ. ಅದರಲ್ಲೊಂದು ಇಬ್ಬರು ಮಾತ್ರ ಆ್ಯಕ್ಟಿಂಗ್ ಮಾಡಿದವ್ರು ಅಂದರೆ ಈ ಕಾಮಿಡಿ ಕಿಲಾಡಿಯಲ್ಲಿ ಹಿತೇಶ್ ಇದ್ದಾರಲ್ಲ ಅವರು, ಮತ್ತೆ ಅರವಿಂದ್ ಬೋಳಾರ್. ಆಕ್ಚುಲಿ ನೀವು ಹೇಳಿದ್ರೆ ನಗ್ಲಿಕ್ಕೆ ಆಗ್ಬೋದು, ನಂಗೆ ಅವ್ರು ಯಾರು ಟಿವಿ ಕೂಡ ನಾನು ನೋಡೋದಿಲ್ಲ ಮನೆಯಲ್ಲಿ, ಯಾಕೆಂದ್ರೆ ನಾನು ಟಿವಿ ನೋಡ್ತಾ ಇದ್ರೆ ಮತ್ತೆ ನನ್ನ ಮಗ ಅಲೋನ್ ಆಗ್ತಾನೆ. ಸೊ ಎಷ್ಟಾಗತ್ತೆ ನನಗೆ ಗೊತ್ತಿರೋದು ಮಾಹಿತಿ ಕೊಡುವ, ಅಥವಾ ಅವನಲ್ಲಿರುವ ಪ್ರಶ್ನೆಗೆ ಉತ್ತರ ಕೊಡುವ. ಈ ಮಕ್ಕಳು ಪ್ರಾಬ್ಲಮ್ ಆಗೋದು ಫ್ರೆಂಡ್ಸ್ ಒಟ್ಟಿಗೆ ಹೋಗೋದು, ಅವರಲ್ಲಿರುವ ಪ್ರಶ್ನೆಗೆ ಉತ್ತರ ಸಿಗದೆ ಅದನ್ನ ನಾವು ಮನೇಲಿ ಕೊಟ್ರೆ ಮಕ್ಕಳು ಹೊರಗೆ ಹೋಗುದಿಲ್ಲ, ಅಥವಾ ದಾರಿ ತಪ್ಪಲಿಕ್ಕೆ ಅವಕಾಶ ಇಲ್ಲ. ಹೋದವರೆಲ್ಲ ದಾರಿ ತಪ್ತಾರೆ ಅಂತಲ್ಲ, ಅವರವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಬಟ್ ಹೋಗುದಾ ಬೇಡವಾ, ಆಗ ಕೊರೋನಾ, ಅಲ್ಲೆಲ್ಲ ಜನ ಇರ್ತಾರೆ, ಏನ್ ಮಾಡೋದು? ಮತ್ತೆ ಸಿಕ್ಕಿದ ಆಪರ್ಚುನಿಟಿ ಅಲ್ಲ ಇದು, ನನಗೆ ಅದರಲ್ಲಿ ಮುಂದೋಗ್ಬೇಕಂತಿಲ್ಲ. ನನ್ನ ಮಗ ಮತ್ತೆ ಸಪೋರ್ಟ್ ಮಾಡ್ದ. ನನಗೆ ಮಲ್ಬಾರ್ ಗೋಲ್ಡಿನ ಹಫೀಸ್ ಸರ್ ಕೂಡ ಪೋಲೆ ವಿದ್ಯಕ್ಕ ಎರಡು ತಿಕ್ಕಿನ ಬಿಡೋಡ್ಚಿ ಪೂರ ಒಂದು ಆಪರ್ಚುನಿಟಿ ಅಂತ ಹೇಳಿದ್ರು. ಎಲ್ಲ ಒಂದು ಧೈರ್ಯ ತುಂಬಿ ಅಂತೂ ನನ್ನನ್ನು ಕಳಿಸಿದ್ರು. ನನ್ನ ಮಗನ ಕರ್ಕೊಂಡು ಹೋದೆ. ಅಲ್ಲಿ ಹೋದ್ರೆ ನಂಗೊಂದು ತಾಯಿ ಪಾತ್ರ, ಅವರು ನನಗೆ ಸ್ಕ್ರಿಪ್ಟ್ ಹೇಳಲಿಲ್ಲ. ಅಲ್ಲಿ ಹೋದ ನಂತರ ತಾಯಿ ಪತ್ರ, ಅವರು ಶೂಟ್ ಮಾಡುವ ಒಂದು ಸೆಕೆಂಡ್ ಮುಂಚೆ, ಮೇಡಮ್ ನೀವು ಹೀಗೆ ಮಾಡ್ಬೇಕು, ಮಾತಾಡ್ಲಿಕ್ಕಿಲ್ಲ ಅದರಲ್ಲಿ, ಆಕ್ಟಿಂಗ್ ಅಷ್ಟೇ, ಬೇರೆ ಯಾರು ಮಾತಾಡ್ತಾರೆ, ಅದನ್ನೊಂದು ಸ್ಟೋರಿ ಹೇಳೋದು, ನಾವು ಆಕ್ಟ್ ಮಾಡೋದಾಗಿ ಅವ್ರು ಹೇಳಿದ್ರು. ನನಗೆ ಅದು ಬರೀ ಕೂಗೋದಿತ್ತು ಅದ್ರಲ್ಲಿ ಗ್ಲಿಸರಿನ್ ಹಾಕಿ, ನಮಗೆ ನಗಾಡಿ ಅಭ್ಯಾಸ ಕೂಗಿ ಗೊತ್ತಿಲ್ಲ ಎಂಥ ಸಿಚುವೇಶನ್ ನಗಾಡಿ ಅಭ್ಯಾಸ. ಸೊ ಗ್ಲಿಸರಿನ್ ಹಾಕಿ ಕೂಗಿದ್ದು. ಬಟ್ ಒಂದಂತೂ ಹೇಳ್ತೇನೆ, ಮೂವಿ ಮಾಡೋದು ಅಷ್ಟು ಸುಲಭ ಅಲ್ಲ. ಖಂಡಿತ, ನಾವು ಏನ್ ಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ, ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮಾಡೋದಲ್ಲ, ಮೂರು ಜನ ಇರುವಾಗ ಒಬ್ಬರು ಒಂದು ಚೂರು ಮಿಸ್ಟೇಕ್ ಮಾಡಿದ್ರೆ ಪುನಃ ರೀಟೇಕ್. ಬಟ್ ಅದನ್ನ ತೆಗಿಯೋವ್ರಿಗೆ ಶೂಟ್ ಮಾಡೋರಿಗೆ ಪೇಷನ್ಸ್ ಇರಬೇಕು. ಅದು ಮೂವಿಯವ್ರಿಗೆ ನಾವು ನಿಜವಾಗ್ಲೂ ಎಷ್ಟು ಕಡೆಗಣಿಸ್ತೇವೆ, ಅವರಂತ ಪಿಕ್ಚರ್ ಅಲ್ಲಿ ಮಾಡೋ, ನಿಜವಾಗ್ಲೂ ನಾವು ಅವ್ರನ್ನ ಗೌರವಿಸ್ಬೇಕು. ಅಲ್ಲಿ ಆ ಒಂದು ಫೀಲ್ಡ್ ಗೆ ಹೋದ್ರೆ ಮಾತ್ರ ಅದ್ರಲ್ಲಿ ಗೊತ್ತಾಗ್ತದೆ ಕಷ್ಟ ಅಂದ್ರೆ. ಎಲ್ಲರಿಗೂ ತುಡಿತಾ ಇರ್ತದೆ, ನಾನೊಂದು ತೆರೆಯ ಮೇಲೆ ಬರ್ಬೇಕು, ಕಾಣಿಸ್ಬೇಕು ಅನ್ನೋ ತುಡಿತ.
ಅದಕ್ಕಾಗಿ ಪಾಪ ಅವರು ಪಡುವ ಕಷ್ಟ ಆ ರಿಕ್ವೆಸ್ಟ್ ಅವರು ಕಾಯೋದು ನಿಜವಾಗ್ಲೂ ಬೇಸರ ಆಗ್ತದೆ ಬಟ್ ನನಗೊಂದು ತಾಯಿ ಪತ್ರ ಕೊಟ್ಟಿರೋದ್ರಿಂದ ನಾನು ನನಗೆ ಇನ್ನು ಕಷ್ಟ ಆಗಲಿಲ್ಲ ಬಿಕಾಸ್ ನಾನು ಒಂದು ಒಳ್ಳೆ ತಾಯಿ ಅಂತ ನಾನು ಅನ್ಕೊಳ್ತೀನಿ ನನ್ನ ಮಗ ಹೇಳ್ತಾನೆ ಎಲ್ಲರೂ ಹೇಳ್ತಾರೆ ಸೊ ಆ ತಾಯಿ ಪತ್ರ ಮಾಡೋದು ಕಷ್ಟವೇ ಇಲ್ಲ ಇನ್ನೊಂದು ಪಾತ್ರವನ್ನ ಮಾಡಬೇಕಾದ್ರೆ ನಾವು ಅದಕ್ಕೆ ರೆಡಿ ಆಗಬೇಕು ನಾವು ಇರುವ ಪಾತ್ರವನ್ನ ನೀನದಾಗು ಅಂದ್ರೆ ಆಗ್ಲಿಕ್ಕೆ ಈಜಿ ಬಟ್ ತುಂಬಾ ಸೆಲೆಬ್ರೇಟ್ ಮಾಡಿದ್ವಿ ವಾಪಸ್ ಬಂದ ನಂತರ ನಮಗೆ ಒಂದು ಇಂಟರ್ವ್ಯೂ ಮಾಡಿದ್ರು ಅವರು ಮನೆಗೆ ಬರುವ ಮೊದಲು ನಿಮಗೆ ಏನು ಅನಿಸ್ತು ಇನ್ ಮಾಡಬೇಕಂತ ನಮಗೆ ಏನು ಅದರಲ್ಲಿ ಮುಂದೆ ಹೋಗಬೇಕು ಅಂತ ಆಸಕ್ತಿ ಇಲ್ಲ ಯಾಕೆಂದ್ರೆ ಫಸ್ಟ್ ಫ್ಯಾಮಿಲಿ ಮಕ್ಕಳು ಅದರ ಹಿಂದೆ ಹೋದ್ರೆ ಇದನ್ನೆಲ್ಲ ಕಳ್ಕೊಳ್ಬೇಕಾಗುತ್ತೆ ಸೊ ಅಂದ್ರೆ ನಿಮಗೆ ಈಗ ನೆಕ್ಸ್ಟ್ ಮುಂದೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಮುಂದೆ ಹೋಗಬೇಕು ಅಂತ ಹೋಗಬೇಕು ಅಂತ ಇಲ್ಲ ಆಪರ್ಚುನಿಟೀಸ್ ಆಪರ್ಚುನಿಟಿ ಎರಡು ಬಂದಿದೆ ಇವಾಗ ಅದರ ನಂತರ ನನಗೆ ನಮ್ಮ ತಿಳುಕೂಟದಲ್ಲಿ ಪ್ರಕಾಶ್ ಕಟ್ಪಾಡಿ ಅಂತ ಇದ್ದಾರೆ ಅವರು ಹೇಳಿದ್ರು ಉದ್ಯಕ ಅವರು ಮೊದಲೇ ಹೇಳಿದ್ರು ನಂಗೊಂದು ಆಕ್ಟ್ ಮಾಡಿ ಸ್ಕಿಟ್ ನೋಡಿ ಅದಕ್ಕೆ ಉದ್ಯಕ ಇರ್ ಬರೋಡೆ ನಮ್ಮ ಒಂಜಿ ದಾದಂಡಲ ಮಲ್ಪಡು ಅಂತ ಹೇಳಿದ್ದಾರೆ ಅದೊಂದು ಮೂವಿ ನಡೀತಾ ಇದೆ ಅವರದ್ದು ನಮ್ಮ ಪಾರ್ಟ್ ಯಾವ್ದೊಂದು ಗೊತ್ತಿಲ್ಲ ಹೇಳ್ತೇನೆ ಬಟ್ ನಮ್ಮವರೇ ಕರೆದ್ರೆ ಒಂದು ಪ್ರೊಟೆಕ್ಷನ್ ಇದ್ರೆ ಹೋಗ್ಲಿಕ್ಕೆ ಬೇಸರ ಇಲ್ಲ ಬಟ್ ಅದರಲ್ಲಿ ಮುಂದೆ ಹೋಗಿ ನಾನಾಗಿ ಹೋಗ್ಲಿಕ್ಕೆ ನಂಗೆ ಏನು ಇಂಟ್ರೆಸ್ಟ್ ಇಲ್ಲ ಮತ್ತೆ ಪ್ರಸಾದ್ ಅವರು ಹೇಳಿದ್ರು ನಮ್ದೊಂದು ಶಾರ್ಟ್ ಮೂವಿ ಆಗ್ತದೆ ನೀವು ಮಾಡ್ಲೇಬೇಕು ಹಾಗೆ ಪ್ರೀತಿಯಿಂದ ಕರೆದ್ರೆ ಒಳ್ಳೆ ಗೌರವದ ಒಂದು ಸ್ಥಾನ ಇದ್ರೆ ಅದರಲ್ಲಿ ನಾನು ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಜಸ್ಟ್ ಸೆಲೆಬ್ರೇಟ್ ಯಾವ್ದು ಕೂಡ ಹಿಂದೆ ಹೋಗೋದಿಲ್ಲ ಆಪರ್ಚುನಿಟಿ ಬಿಡಬಾರ್ದು ಅಂತ ಹೇಳ್ತಾರೆ ಖಂಡಿತ ಹಾಗಾಗಿ ಒಂದು ಸಿಕ್ಕ ಆಪರ್ಚುನಿಟಿಯಿಂದ ಅದೇ ರೀತಿಯಾಗಿ ಬಳಸ್ಕೊಂಡು ಹೋಗ್ತೀರಾ ಅಂತ ಸೊ ಈಗ ಹೀಗೆ ಮಾತಾಡುವಾಗ ಹೇಳಿದ್ರಿ ತುಳುಕೂಟ ಹೇಳಿ ನೀವು ಎಕ್ಸ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರಿ ಸೊ ತುಳುಕೂಟದಲ್ಲಿ ಅಂದ್ರೆ ನಿಮ್ಗೆ ಮೊದಲೇ ಜನರ ಒಟ್ಟಿಗೆ ಮಿಂಗಲ್ ಆಗೋದಂತದ್ದು ಮಾತಾಡುವಂಥದ್ದು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಅದರಲ್ಲೂ ಈ ಉಡುಪಿಯ ತುಳುಕೂಟ ಅನ್ನೋದು ಒಂದು ದೊಡ್ಡ ವೇದಿಕೆ ಅಂತಾನೆ ಹೇಳ್ಬೋದು ಸೊ ಅದರಲ್ಲಿ ನೀವು ಎಕ್ಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ರಿ ಅಲ್ಲಿ ನಿಮ್ಮ ಕಾರ್ಯವಿಧಾನಗಳು ಅಲ್ಲಿ ಹೇಗಿತ್ತು ನಿಮ್ದು ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ಸೊ ನಮಗೆ ಅಲ್ಲಿ ಯಾವ ಸಂಘ ಸಂಸ್ಥೆಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಹಾಗೆ ಅಂದರೆ ಮನೆ ನೋಡ್ಕೊಳ್ಬೇಕಲ್ಲ ಆ ದೃಷ್ಟಿಯಿಂದ ಸೊ ನಾವು ಇಲ್ಲಿ ಬಂದಾಗ ನಮಗೆ ಜಯಕರಣ ಏನೋ ಒಂದು ವಿಷಯಕ್ಕೆ ಪರಿಚಯ ಆದರು ಅವರು ನಮ್ಮ ಯಾವುದೋ ಒಂದು ವ್ಯವಹಾರಕ್ಕೆ ಪರಿಚಯ ಆದಾಗ ಅವರು ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡಿ ವಿದ್ಯಕ್ಕ ಇರ್ತುಳು ಕುಟ್ಟಾಗ ಬರೋಡು ಅಂತ ಹೇಳಿದರು ನನ್ನ ಹಸ್ಬೆಂಡ್ ಅಷ್ಟು ಮನ್ಸು ಮಾಡಿಲ್ಲ ಮತ್ತೆ ಎರಡು ದಿವಸ ಬಿಟ್ಟು ಹೇಳಿದರು ಜಯಕರಣ ಕರೆದಾಗ ನೀನು ಹೋಗು ಸುಮ್ಮನೆ ಕೂತು ಬಾ ಅಂತ ಆ್ಯಕ್ಚುಲಿ ಮೀಟಿಂಗ್ ಎಲ್ಲ ಇದ್ದಾಗ ನಮಗೆ ಕರೀತಿದ್ರು ಜಯಕರಣ ಬರಬೇಕಂತ ಎರಡು ವರ್ಷ ನಾನು ಬರೀ ಮೀಟಿಂಗಿಗೆ ಹೋಗಿ ಚಾ ತಿಂಡಿ ತಿನ್ನೋದು ಚಪ್ಪಲೆ ತಟ್ಟೋದು ನಗಾಡೋದು ಇಷ್ಟೇ ಮಾಡಿ ಬಂದೆ ಅಲ್ಲಿ ಸುಮಾರು ಜನ ಕೇಳಿದ್ರು ನಿಮ್ಮದೇನಾದ್ರು ಟ್ಯಾಲೆಂಟ್ ಇದೆಯಾ ಹಾಗೆ ಹೀಗೆ ಅಂತ ನಂದೇನು ಟ್ಯಾಲೆಂಟ್ ಇಲ್ಲ ಅಂತೇಳಿ ಆ್ಯಕ್ಚುಲಿ ನಾನು ಅದರಲ್ಲೆಲ್ಲ ಮುಂದೆ ಹೋಗ್ಬೇಕಂತಿಲ್ಲ ಮನೆ ವಾರ್ತೆ ಅಷ್ಟೇ ಅವ್ರು ಹೇಳಿದಕ್ಕೋಸ್ಕರ ಹೋಗೋದು ಬಟ್ ಒಂದ್ಸರಿ ಏನಾಗಿತ್ತು ಅಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ಆಗ್ತದೆ ಜನರಲ್ ಬಾಡಿ ಆದಾಗ ನನ್ನನ್ನ ವೀಣಾ ಶೆಟ್ಟಿ ಅಂತ ಇದ್ದಾರೆ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಇವಾಗ ಅವರು ಅವರು ನನ್ನನ್ನು ಸಜೆಸ್ಟ್ ಮಾಡಿದರು ಕಮಿಟಿಗೆ ಬರಲಿಕ್ಕೆ ಮತ್ತು ಕಮಿಟಿಗೆ ನಾನು ಬೇಡ ಅಂತ ಹೇಳಿದ್ರು ಸೇರಿಸ್ಕೊಂಡ್ರು ಬಂದರು ಆ ವರ್ಷ ನಮಗೆ ನನ್ನ ಅಲ್ಲಿ ಒಂದು ಮೂರ್ನಾಲ್ಕು ಜನ ಲೇಡೀಸು ಇದ್ದರು ಅದರಲ್ಲಿ ಯಶೋಧಾ ಕೇಶವ್ ಅಂತ ಇದ್ದಾರೆ ಅವರು ಟೈಮ್ಸ್ ಆಫ್ ಕುಡ್ಲ ತುಳು ಪತ್ರಿಕೆದ ಜನರಲ್ ಮ್ಯಾನೇಜರ್ ಅವರು ನನ್ನನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಹೆಸರು ಹೇಳಿದರು ಬಟ್ ನಾನು ತುಂಬ ಅಂದರೆ ನನಗೇನು ಬರೋದಿಲ್ಲ ಅಂದರೆ ಎಷ್ಟು ವರ್ಷ ಆಗಿದೆ ನಾನು ಮಾತಾಡೋದು ಬಿಟ್ಟು ಅಂದರೆ ಸ್ಟೇಜ್ ಮೇಲೆ ಆ ಕೆಲಸದಲ್ಲಿಲ್ಲ ನನ್ನ ಮನೆಗೆ ಕಡಿಮೆ ಆಗ್ತದೆ ನನ್ನ ಟೈಮ್ ಅಂತ ಇತ್ತು ಅವ್ರು ಹೇಳಿದ್ರು ಜಯಕರಣ ನೀವು ಸುಮ್ಮನೆ ಕೂತ್ಕೊಳ್ಳಿ ಸಾಕು ಏನು ಮಾಡ್ಲಿಕ್ಕಿಲ್ಲ ಅಂತ ಬಟ್ ನನ್ನ ಸ್ವಭಾವ ನನಗೊಂದು ಒಂದು ಜವಾಬ್ದಾರಿ ವಹಿಸಿದ ನಂತರ ಅದಕ್ಕೆ ಹತ್ತಕ್ಕಿಂತ ಎಲ್ಲರೂ ಹತ್ತಕ್ಕೆ ಟ್ರೈ ಮಾಡ್ತಾರೆ ಮಾರ್ಕ್ಸ್ ನಾನು 12 ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಸ್ವಭಾವ ಹಾಗೆ ವಾಟ್ ನೆಕ್ಸ್ಟ್ ಅಂತ ನೋಡ್ತೇನೆ ಯಾವಾಗ್ಲೂ ಸೊ ನನ್ನಿಂದ ಏನಾಗ್ತದೆ ಪ್ರತಿ ಪ್ರೋಗ್ರಾಮ್ ಅಲ್ಲೂ ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ತುಂಬಾ ಮೆಸೇಜ್ ಕೊಡ್ಬೇಕು ಒಂದು 1000 ಮಕ್ಕಳಿಗೆ ನಾವು ಮಾತಾಡಿದ್ರೆ ಅಟ್ಲೀಸ್ಟ್ ಒಂದು 10 ಮಕ್ಕಳಾದ್ರೂ ಒಳ್ಳೆ ದಾರಿಯಲ್ಲಿ ಹೋಗ್ಬೋದು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಯಾಕೆಂದ್ರೆ ನಾವು ಆ ಭಾಷಣವನ್ನು ಕೇಳಿಯೇ ಕೆಲವೊಂದು ಇವತ್ತಿನ ದಿವಸ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದು ಸೊ ಮಕ್ಕಳಿಗೆ ಏನ್ ಬೇಕು ಅದನ್ನ ನಾನು ಕೊಡ್ತಾ ಇದ್ದೆ ಆದ್ರೆ ನನಗೆ ನೋಡಿ ಯಾವಾಗ್ಲೂ ನಮ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಹೇಳ್ಬಾರ್ದು ನಿಮ್ಗೆ ಮಾಡ್ಬೇಕು ಅನ್ನೋ ಒಂದು ಸಂಕಲ್ಪ ಇದ್ರೆ ಇಂಥ ಕೆಲಸ ನಮ್ಗೆ ಬ್ರೈನ್ ಕೊಟ್ಟಿದ್ದಾನೆ ಅದು ಎಷ್ಟು ಅಂತ ಹೇಳಿದ್ರೆ ಕಂಪ್ಯೂಟರ್ ಏನಿಲ್ಲ ವೇಸ್ಟ್ ದೇವರದ್ದು ಒಂದು ಅಂಶ ನಾವಂತ ನಾನು ನಂಬ್ತೇನೆ ದೇವರು ಸಪ್ರೇಟ್ ಅಲ್ಲ ಯಾಕೆಂದ್ರೆ ನಾವೇ ದೇವರು ಒಂದ್ ಪಾರ್ಟ್ ನಾನು ಹೇಳೋದು ಯಾಕೆಂದ್ರೆ ನಮ್ಗೆ ಅದ್ ಮಾಡ್ಬೇಕು ಅಂತ ಬ್ರೈನಿಗೆ ಗೊತ್ತಾಗ್ತದೆ ಅದ್ಯಾವ್ದು ನಾವು ಮಾಡೋದಲ್ಲ ಅದು ಒಂದು ಶಕ್ತಿ ಸೊ ಆ ಶಕ್ತಿಯ ಅಂಶ ನಮ್ಮ ಹತ್ರ ಇದ್ದದಕ್ಕೆ ಅಲ್ಲ ನಾವು ಅಷ್ಟೆಲ್ಲ ಮಾಡೋದು
ಸೊ ನನಗೆ ಥಾಟ್ ಬರ್ತಿತ್ತು ನಾನು ಆ ಥಾಟ್ ಇಂಪ್ಲಿಮೆಂಟ್ ಮಾಡ್ತಿದ್ದೆ ನಮಗೆ ಯಾರು ಬೇಡ ಅಂತ ಹೇಳ್ತಿರಲಿಲ್ಲ ನನಗೆ ಒಂದು ಸರಿ ಮೈಕ್ ಹಿಡಿಯುವಾಗ ನನಗೆ ಫಸ್ಟ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಬಟ್ ನನಗೆ ಆ ಕೆಲಸ ಆಗಬೇಕಿತ್ತು ನಾನು ಮಾತಾಡುವಾಗ ಒಬ್ಬರ ಹತ್ರ ನನ್ನ ಫ್ರೆಂಡ್ ಹತ್ರ ಹೇಗೆ ಮಾತಾಡೋದು ಕೇಳ್ತಿದ್ದೆ ಅಂದರೆ ತುಂಬ ವರ್ಷದಿಂದ ಬಿಟ್ಟದಕ್ಕೆ ಬಟ್ ಒಮ್ಮೆ ಮಾತಾಡಿದ ನಂತರ ಮತ್ತೆ ಯಾರು ಕರೆಯೋದೇ ಬೇಡ ನಾನೇ ಹೋಗಿ ಮಾತಾಡ್ತಿದ್ದೆ ಅಂದ್ರೆ ಜವಾಬ್ದಾರಿ ಅಂತ ಕೊಟ್ಟಾಗ ನಾವೇ ಆ ಕೆಲಸವನ್ನ ಮಾಡ್ತೇವೆ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ನಮಗೆ ಆ ಕೆಪಾಸಿಟಿ ಬರ್ತದೆ ಒಂದು ವರ್ಷ ಎಷ್ಟು ಚಂದದಲ್ಲಿ ಹೋಯ್ತು ಅಂತ ಹೇಳಿದ್ರೆ ಆ ವರ್ಷ ನಾವು ದುಬೈಯಲ್ಲಿ ತುಳು ಸಮ್ಮೇಳನ ಆಯ್ತು ಯೂಶುವಲಿ ಪ್ರತಿ ವರ್ಷ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಯಾರಿಗೆ ಸಾಧ್ಯ ಇದೆ ಅವರು ಹೋಗಿ ಬರ್ತಾ ಇದ್ರು ಎಲ್ಲಿಯಾದರೂ ಸೊ ನಾನೇನ್ ಮಾಡಿದೆ ಒಂದು ಟ್ರಾವೆಲ್ ಏಜೆನ್ಸಿ ಮೂಲಕ 24 ಮೆಂಬರ್ಸ್ ತುಳುಕೂಟದವರನ್ನ ಒಟ್ಟು ಮಾಡಿಕೊಂಡು ನಾವು ದುಬೈ ತನಕ ಹೋಗಿ ಬಂದ್ವಿ ತುಳು ಸಮ್ಮೇಳನಕ್ಕೆ ಆಕ್ಚುಲಿ ತುಳುಕೂಟಕ್ಕೆ ಹೋಗಿರೋದ್ರಿಂದ ದುಬೈ ತನಕ ಹೋಗ್ಲಿಕ್ಕಾಯ್ತು ಆಕ್ಚುಲಿ ಒಂದು ಗ್ರೇಟ್ ಅಚೀವ್ಮೆಂಟ್ ಯಾಕೆಂದ್ರೆ ಲೇಡೀಸ್ ಹೋಗುದು ಮನೇಲಿ ಈಗ ನಾನು ಹೋಗ್ತೇನೆ ಅಂದ್ರೆ ನನ್ನ ಗಂಡ ಬರಲ್ಲ ಮಕ್ಕಳು ಬರೋದಿಲ್ಲ ಕಳ್ಸಕ್ ರೆಡಿ ಇರ್ತಾರೆ ನಮ್ಗೆ ಪ್ರೊಟೆಕ್ಷನ್ ಇರೋದಿಲ್ಲ ನಮ್ಗೆ ಆ ಒಂದು ಟ್ರಾವೆಲ್ ಏಜೆನ್ಸಿ ಸಿಕ್ತು ಮತ್ತೆ ನಮ್ಗೆ ತುಳುಕೂಟದಲ್ಲಿ ಸಪೋರ್ಟ್ ಮಾಡಿದ್ರು ಹೋದ್ವಿ ಮತ್ತೆ ತುಳುಕೂಟದ ಒಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ ಮನೆಕ್ಕಿಂತ ಹೆಚ್ಚು ಈಗ ಮನೆಯಲ್ಲಿ ಒಂದ್ ಪಕ್ಷ ನಾವು ಜಗಳ ಮಾಡ್ಬೋದು ಆದ್ರೆ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ಗೆ ಏನಂದ್ರೆ ನಮ್ಮ ನಾವು ಶಿವಮೊಗ್ಗದಲ್ಲಿ ಅಷ್ಟು ಗಂಡಸರ ಜೊತೆಗೆ ಮಿಂಗಲ್ ಆಗೋ ಒಂದು ಸ್ವಭಾವ ಇಲ್ಲ ಆದ್ರೆ ಇಲ್ಲಿ ಎಲ್ಲರೂ ಗಂಡಸರು ಹೆಂಗಸರು ಈಕ್ವಾಲಿಟಿ ಪ್ರೀತಿ ಅವರೊಂದು ಮೇಲೆ ಬರುವಾಗಲೇ ನಮ್ಮ ಜಯಕರಣ ಅಂತರು ಓ ವಿದ್ಯಕ್ಕಾದಾದ ಅಪರೂಪ ಇರ್ತುವರೆಗೆ ಆ ಕೇಳಿದ ತಕ್ಷಣ ತುಂಬಾ ಇನ್ಸ್ಪೈರ್ ಆಗ್ತಾರೆ ಆಕ್ಚುಲಿ ಜಯಕರಣ ಇರೋದ್ರಿಂದ ಆ ತುಳುಕೂಟಕ್ಕೆ ತುಂಬಾ ಮೆರಗು ಅವರೊಬ್ಬರು ಲೀಡರ್ ಅಲ್ಲ ಅವರು ಒಂದು 100 ಜನ ಲೀಡರ್ ಅನ್ನ ರೆಡಿ ಮಾಡ್ತಾರೆ ಅದು ಎಲ್ಲರಿಗೂ ಇರೋದಿಲ್ಲ ಈಗ ನಂಗೆ ನೀವು ಲೀಡರ್ಶಿಪ್ ಕೊಟ್ರೆ ನಾನ್ ಮಾತ್ರ ಲೀಡರ್ ಆಗ ಥಿಂಕ್ ಮಾಡ್ತಾ ಇರ್ತೀನಿ ಯಾಕೆಂದ್ರೆ ನನ್ನ ಹೆಸರೇ ಬರ್ಬೇಕು ಅವ್ರು ಹಾಗಲ್ಲ 100 ಜನ ಲೀಡರ್ ರೆಡಿ ಮಾಡಿದ್ರು ಹಾಗೆ ನನ್ಗೆ ಕೂಡ ಮಾರಲ್ ಸಪೋರ್ಟ್ ಕೊಟ್ಟು ರೆಡಿ ಜಸ್ಟ್ ಅವ್ರು ಅಪ್ರಿಶಿಯೇಟ್ ಮಾಡ್ತಾ ಹೋದ್ರು ಸೊ ಹಾಗಾಗಿ ನಾವಲ್ಲಿ ತುಂಬಾ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ಈಗ ನಾನ್ ಬಿಡ್ತೇನೆ ಅಂದ್ರೆ ತುಳುಕೂಟ ನನ್ನ ಬಿಡೋದಿಲ್ಲ ಅಂತ ಹೇಳ್ತದೆ ನಮ್ಗೆ ಏನಾದ್ರು ಒಂದು ಖುಷಿ ಅಂದ್ರೆ ತುಳುಕೂಟಕ್ಕೆ ಹೋಗೋದಂದ್ರೆ ನಮ್ಮನೆ ಕೆಲಸ ಅಂತ ಹಾಗೆ ತುಳುಕೂಟದಲ್ಲಿ ನಂಗೆ ತೊಡಗಿಸ್ಕೊಳ್ಳಕ್ಕೆ ಅವಕಾಶ ಆಯ್ತು ನನ್ಗೆ ಬಟ್ ತುಂಬಾ ಅವರು ಕೂಡ ನಾವು ಶಿವಮೊಗ್ಗದಿಂದ ಬಂದು ಇಷ್ಟು ನೀವು ಅಚೀವ್ಮೆಂಟ್ ನಂಗದು ಅಚೀವ್ಮೆಂಟ್ ಅಂತ ಅನ್ಸಲ್ಲ ಲೈಫ್ ಜರ್ನಿ ನಿಮ್ಮ ಲೈಫ್ ಜರ್ನಿ ಕೇಳುವಾಗಲೇ ಗೊತ್ತಾಗ್ತದೆ ಲೈಕ್ ನೀವು ಪ್ರತಿಯೊಂದು ಕ್ಷಣವನ್ನ ಕೂಡ ಸೆಲೆಬ್ರೇಟ್ ಮಾಡಿ ಪ್ರತಿಯೊಂದು ಕ್ಷಣವನ್ನ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ತಾ ಒಂದು ಜೀವಿಸ್ತಾ ಇದ್ದೀರಾ ತುಂಬಾನೇ ಖುಷಿ ಆಗತ್ತೆ ಇದೇ ರೀತಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಖುಷಿ ಆನಂದಗಳು ಬರಲಿ ಇದೇ ರೀತಿ ಅವಾರ್ಡ್ಸ್ ಗಳನ್ನ ವಿನ್ ಆಗ್ತಾ ಇರಿ ಹೀಗೆ ಸಿಕ್ಕಂತ ಅಪರ್ಚುನಿಟಿಗಳನ್ನ ಸರಿಯಾದ ಸದ್ಬಳಕೆ ಮಾಡಿಕೊಂಡು ಇನ್ನು ಜೀವನದಲ್ಲಿ ಇನ್ನಷ್ಟು ಹೆಸರು ಮಾಡಿ ಅಂತ ಕೇಳ್ಕೊಳ್ತೀವಿ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಅನಿಸಿದಂತಹ ಮಾತುಗಳನ್ನಾಗಿರ್ಬೋದು ಅಥವಾ ನಿಮ್ಮ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಗೃಹಿಣಿಯಾಗಿದ್ರು ಕೂಡ ಮನೆಯಲ್ಲೇ ಇರಬೇಕು ಮನೆ ಕೆಲಸವನ್ನೇ ಮಾಡಬೇಕು ಅಂತೇನಿಲ್ಲ ಸರಿಯಾದ ಸಪೋರ್ಟ್ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಾವು ಕೂಡ ಮುಂದೆ ಬರಬಹುದು ಅಂತ ನಮ್ಮ ಅತಿಥಿಗಳು ತೋರಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮಲ್ಲೂ ಕೂಡ ಟ್ಯಾಲೆಂಟ್ ಇದ್ರೆ ನೀವು ಕೂಡ ಅವಕಾಶ ಸಿಕ್ಕರೆ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್ ನೀವು ನಮಸ್ಕಾರ